ವರ್ಷ ಹಳೆಯದ್ದು. ಸಮುದ್ರದ ಮಧ್ಯೆ ಒಬ್ಬ ಮೀನುಗಾರ ಮೀನನ್ನು ಹಿಡಿಬೇಕಾದ್ರೆ ಅವನಿಗೆ ಒಂದಷ್ಟು ಜನ ಎದುರಾದರು. ಆ ಜನಗಳು ಅವನಿಗೆ ಎರಡು ಸವಾಲುಗಳನ್ನು ಕೇಳಿದ್ರು. ಇನ್ನೊಂದು ಪ್ರಶ್ನೆಗೆ ಉತ್ತರ ಆಗಿತ್ತು ಭಯ. ಯಾರು ಮೋಸ ಮಾಡ್ತಾರೋ ಅವರಿಗೆ ಭಯ ಆಗೋದು. ಮೋಸ ಪದ ಬರೋದಕ್ಕೂ ಮುಂಚೆ ಅವನಿಗೆ ಇನ್ನೊಂದು ಪ್ರಶ್ನೆನ ಕೇಳಿದ್ರು. ಒಂದು ವೇಳೆ ಒಬ್ಬ ಅಮಾಯಕ ವ್ಯಕ್ತಿಗೆ ಶಿಕ್ಷೆ ಸಿಗುತ್ತೋ ಮತ್ತೆ ಅವನಿಗೆ ಕ್ಷಮೆ ಕೇಳೋದಕ್ಕೆ ಹೇಳ್ತಾರೋ, ಆಗ ಅವನ ಒಳಗಾಗೋ ನೋವು ಅದು ಅವನಿಗೆ ಸಮರ್ಥನೆ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮತ್ತೆ ಜೀವನ ಪೂರ್ತಿ ಅವನು ಆ ದುಃಖದಲ್ಲೇ ಕೊರಗ್ತಾನೆ. ಅವನ ಒಳಗಿನ ನೋವು ಅವನನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಆದರೆ ಸೇಡು ತೀರಿಸ್ಕೊಳ್ಳುವಂಥದ್ದು ಅವನನ್ನು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಬಿಡೋದಿಲ್ಲ. ಜನ ಅವನ ಜೊತೆ ಹೇಗೆ ನಡ್ಕೊಂಡ್ರು ಅಂದರೆ ಜೀಸಸ್ ಕ್ರಿಸ್ಟ ಜೊತೆ ನಡ್ಕೊಂಡ ಹಾಗೆ. ಆ ಮೀನುಗಾರ ಒಂದು ಮರದ ಕೆಳಗೆ ತನ್ನ ಜೀವನ ಕಳೀತಾನೆ, ಒಂದು ಚಿಕ್ಕ ಭರವಸೆಯಲ್ಲಿ ತನ್ನ ಜೀವನನ ನೆಮ್ಮದಿಯಾಗಿ ಕಳೀಬೋದು ಅಂತ. ಊರಿನ ಎಲ್ಲ ಜನರು ಇದನ್ನು ನೋಡಿ ಆಶ್ಚರ್ಯಪಟ್ಟರು. ಜೊತೆಗೆ ಒಂದು ಸತ್ಯ ಏನು ಅಂದರೆ ಮನುಷ್ಯ ರಾಜಸಿಂಹಾಸನವನ್ನು ಯಾಕೆ ತ್ಯಜಿಸಲ್ಲ ಅಂತ. ಅವನು ಒಳಗಾಗುವಂಥ ಭಯ ಏನಿದೆ ಅದು ಅವನನ್ನು ಯಾವತ್ತಿಗೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ. ಮತ್ತು ಈ ಮೀನುಗಾರ ಕೂಡ ಅದೇ ಚಿಂತೆಯಲ್ಲಿ ತನ್ನ ಜೀವನವನ್ನು ನಡೆಸ್ಕೊಂಡು ಮುನ್ನಡೆದ. ಒಂದು ಒಳ್ಳೆ ಮನೆ ತಗೊಂಡ, ಅಲ್ಲೂ ಕೂಡ ಅವನಿಗೆ ನೆಮ್ಮದಿ ಸಿಗಲಿಲ್ಲ. ಅವನ ಮನಸ್ಸಿನ ಚಿಂತೆ ಅವನನ್ನು ತುಂಬ ದೂರ ಕರ್ಕೊಂಡು ಹೋಗಿತ್ತು. ಅವನ ಮನಸ್ಸಲ್ಲಿ ಓಡಾಡ್ತಾ ಇದ್ದ ಪ್ರಶ್ನೆ, ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ನೆಮ್ಮದಿ ಸಿಗೋದಿಲ್ವಾ ಅಂತ. ಮತ್ತು ಅವನಿಗೆ ನೆಮ್ಮದಿ ಸಿಗೋದಾದರೂ ಹೇಗೆ? ಯಾಕಂದರೆ ಒಬ್ಬ ಮೀನುಗಾರನ ಕತೆ ಒಂದು ಸಮುದ್ರದ ದಡದಲ್ಲೇ ಕೊನೆಯಾಗೋದು. ಸಮುದ್ರದ ಕಿನಾರೆ ಈ ಮೀನುಗಾರನಿಗೆ ನಿಜವಾದ ಮನೆ, ಅದೇ ಅವನಿಗೆ ಜೀವನದಲ್ಲಿ ಎಲ್ಲನೂ. ಜನಗಳ ಮನಸ್ಸನ್ನು ಗೆದ್ದು ತನ್ನ ಜೀವನ ಪ್ರಾಯಶ್ಚಿತ ಆಗುತ್ತೆ ಅಂತ ತನ್ನ ಸಮುದ್ರ ದಡದ ಮನೆಗೆ ವಾಪಸ್ ಬಂದ. ಅದೇ ಸರಿಯಾಗಿತ್ತು. ಯಾಕೆ ಅಂದರೆ ಎಲ್ಲಿವರೆಗೂ ಮನಸ್ಸಲ್ಲಿರೋ ಆಸೆಗಳನ್ನು ಹೊರಗಡೆ ಹಾಕೋದಿಲ್ವೋ ಮನಸ್ಸಿಗೆ ಯಾವತ್ತಿಗೂ ಶಾಂತಿ ಸಿಗೋದೇ ಇಲ್ಲ. ಈ ಕತೆ ಆಸೆ ಬಗ್ಗೆ ಹೇಳುತ್ತೆ, ದ್ರೋಹದ ಬಗ್ಗೆ ಹೇಳುತ್ತೆ, ಮನುಷ್ಯನ ಬಗ್ಗೆ ಹೇಳುತ್ತೆ. ಅದು ದೇವರಿಗೂ ಒಳ್ಳೆಯದು, ಹಾಗೆ ಜನಗಳಿಗೂ ಒಳ್ಳೆಯದು ಕೂಡ. ತಗೊಳ್ಳಿ ಅಣ್ಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಗುಡ್ ಮಾರ್ನಿಂಗ್, ಏನ್ ಮಣಿ ಇದು? ಇಲ್ಲ ಮೇಡಮ್, ಇನ್ವೆಸ್ಟಿಗೇಷನ್ ಮುಗ್ದಿಲ್ಲ ಅಂತ ಹೇಳಿದೆ ಮೇಡಮ್, ಆದರೂ ಪಬ್ಲಿಷ್ ಮಾಡ್ಬಿಟ್ರು. ಅಷ್ಟರಲ್ಲಿ ಏನು ಅವಸರ? ನನಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಸ್ವಾಮಿನೇ ಮಾಡಿದ್ದು ಮೇಡಮ್. ಬಿಸಿನಾ ಸರ್? ಆಮೇಲೆ ಬರಲಾ? ಸರ್ ಇದನ್ನ ನೋಡಿ ಸರ್, ಬೇಗ ಮುಗಿಸ್ಕೊಡಿ. ನೀವೇನು ತಲೆ ಕಟ್ಸ್ಕೊಬೇಡಿ, ಒಂದು ವಾರದಲ್ಲಿ ಎಲ್ಲನೂ ಮುಗಿಸ್ಕೊಡ್ತೀನಿ ಸರ್. ಓಕೆ. ಏನು ಸರ್ ಇದು? ತಲೆ ಕೆಡಿಸ್ಕೊಬೇಡಮ್ಮ, ಇದೊಂದು ಚಿಕ್ಕ ಕ್ರೈಮ್ ಬಿಟ್ ಆರ್ಟಿಕಲ್, ಇದಕ್ಕೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡಬಾರ್ದು. ಇದಕ್ಕೋಸ್ಕರ ಒಂದು ವಾರ ಅಲ್ದು ಮಂಗಳೂರು ಹೋಗಿ ಐ ಡಿಡ್ ಆಲ್ ದಿಸ್ ರಿಸರ್ಚ್, ಕೇಮ್ ಅಪ್ ವಿತ್ ಸೋ ಮಚ್ ವರ್ಕ್. ಕ್ರಿಸ್ಮಸ್ ನೈಟು ಎಲ್ಲರೂ ಕುಡಿದಿದ್ರು, ಜನ ಬೇರೆ ಜಾಸ್ತಿ, ಈ ರೀತಿ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ನಡೆಯೋದು ಕಾಮನ್ ಅಲ್ವೇನಮ್ಮ? ಸರ್ ನಾನು ಮೊದಲು ಹಾಗೆ ಅನ್ಕೊಂಡೆ, ಆದ್ರೆ ಅಲ್ಲಿರೋ ಜನಗಳ ಜೊತೆ ಮಾತಾಡಿದ ಮೇಲೆ ಗೊತ್ತಾಗಿದ್ದು ಒಳಗಡೆ ತುಂಬಾ ವಿಷಯ ನಡೆದಿದೆ ಅಂತ. ಇನ್ಫ್ಯಾಕ್ಟ್ ನಾನಲ್ಲಿ ಅವನ್ನ ನೋಡಿದೆ. ಐ ಸಾ ಹಿಮ್ ದೇರ್. ದ ಟೌನ್ ಟು ಸೀಮ್ಡ್ ವೆರಿ ನಾರ್ಮಲ್, ಬಟ್ ಮಾರನೇ ದಿನನೇ ಇಷ್ಟು ದೊಡ್ಡ ಕಮೋಷನ್. ಸರ್ ಪೊಲೀಸೇ ಕೇಸ್ನ ಮುಚ್ಚಾಕಿದ್ದಾರೆ. ಪೊಲೀಸ್ ಅವರಿಗೇನ್ ಸರ್, 10 ಕೇಸಲ್ಲಿ ಇದು ಒಂದು ಕೇಸ್. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇದೊಂದು ಚಿಕ್ಕ ಕೇಸು ಸರ್. ನೀವು ಹೇಳೋ ಈ ಚಿಕ್ಕ ಘಟನೆಯಲ್ಲಿ ತುಂಬಾ ಕಥೆಗಳು ಒಳಗೊಂಡಿದೆ. ಕೇಳೋದಿಕ್ಕೆ ಕನ್ಫ್ಯೂಸ್ ಆಗಿಲ್ವಾ? ಅದಕ್ಕೋಸ್ಕರನೇ ಸರ್ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಿರೋ ಒಬ್ಬೊಬ್ಬ ವ್ಯಕ್ತಿ ಬಗ್ಗೆನೂ ಸಪ್ರೇಟ್ ಆಗಿ ಬರಿಬೇಕು ಅನ್ಕೊಂಡಿದ್ದೀನಿ. ಹಾಗೆ ಬರಿಬೇಕಾದ್ರೆ ಈ ಘಟನೆ ಸುತ್ತ ಇರೋ ಎಲ್ಲ ಪ್ರಶ್ನೆಗೂ ಒಂದು ಉತ್ತರ ಸಿಗುತ್ತೆ. ಏನಕ್ಕೆ ಇದರಲ್ಲಿ ನಿಮ್ಗೆ ಇಷ್ಟೊಂದು ಇಂಟ್ರೆಸ್ಟ್? ಎನಿಥಿಂಗ್ ಪರ್ಸನಲ್? ಹಾಗೆಲ್ಲ ಏನೂ ಇಲ್ಲ ಸರ್. ನನಗೆ ಈ ಆರ್ಟಿಕಲ್ ಇಷ್ಟ ಆಗಿಲ್ಲ ಅಂದ್ರೆ ನೀನು ಡೈರೆಕ್ಟ್ ಆಗಿ ಆರ್ಟಿಸ್ಟ್ ಮನೆಗೆ ಹೋಗ್ಬೇಕು. ಓಕೆ, ಮೇಘಾ, ಕತೆಗೆ ಏನಮ್ಮ ಹೆಸರು? ಅವನು ನನಗೆ ಹುಟ್ಟಿದವನಲ್ಲ. ಎಲ್ಲಾನು ನಾನು ಹೇಳ್ತೀನಿ. ಒಂದು ಐಟಮ್ ಬಿಡದೆ ನಾನು ಎಲ್ಲದನ್ನೂ ಹೇಳ್ತೀನಿ. ಆದ್ರೆ ಅವನಂತೂ ಸಖತ್ ಸ್ಟೈಲಿಶ್ ಆಗಿದ್ದ. ಅವನ ತಿರ್ಬೋಕಿ ನಾಯಿ, ಕೆಲಸಕ್ಕೆ ಬರದೇ ಇರೋಂತ ನಾಯಿ. ನಿಜ ಏನು ಅಂತ ನಾನು ಹೇಳ್ತೀನಿ. ಅಕ್ಕ ಅದು ನಾನು ಹೇಳ್ತೀನಿ ಅಕ್ಕ. ಎಲ್ಲ ಹೊಸ ಕಥೆಲೂ ಯಾರೋ ಒಬ್ಬ ಊರು ಸುತ್ತೋಕೆ ಹೋದ, ಇಲ್ಲ ಹೊಸದಾಗಿ ಯಾರೋ ಊರಿಗೆ ಬಂದ ಅಂತಾನೆ ಇರುತ್ತೆ. ಆದ್ರೆ ಇವರೆಲ್ಲರ ಕಥೆನೇ ಬೇರೆ. ಬೇಡಮ್ಮ, ಹೋಗಬಾ ಸರ್. ಸ್ವಲ್ಪ ನಿಂತ್ಕೊಳ್ಳಿ ಸರ್. ಮುಂಚೆನೇ ಎಲ್ಲ ನಿನ್ನ ಹತ್ರ ಹೇಳ್ದಲ್ಲಮ್ಮ, ಹೋಗಮ್ಮ. ಇಲ್ಲ ಸರ್, ನಾನ್ ಕೇಳೋದು ಬೇರೆ. ಮೇಡಮ್ ಕೇಳ್ತಾವ್ರಲ್ಲ, ಹೇಳಕ್ಕೆ ನಿಂಗೆ ಮುಚ್ಕೊಂಡು ಹೋಗೋ ಮೂದೇವಿ. ನಿನಗೆ ಹೇಳ್ಬೇಕು ಅನ್ಸಿದ್ರೆ ನೀನೇ ಕತೆ ಹೇಳು. ಬಂದ್ಬಿಟ್ಟ, ಆಯ್ತು ಬಿಡು. ನೋಡಿ ಮೇಡಮ್, ಅವ್ನ್ ಯಾಕೆ ಕೇಳ್ತೀರಾ? ನನ್ ಕೇಳಿ, ನಾನು ಹೇಳ್ತೀನಿ. ಸರಿ ಹೇಳಿ. ಅವತ್ತು ಏನಾಯ್ತು ಅಂದ್ರೆ, ಹಲೋ, ಅವನೇನಮ್ಮ ಹೇಳ್ದ? ಅವನು ಹೇಳಿದನೆಲ್ಲ ನಂಬೇಡ. ಏಯ್ ಮೂದೇವಿ, ಎಲ್ಲೆಲ್ಲೋ ಬೆಳೆದವ್ ನೀನು. ಏನೇನ್ ನಡೀತು ಅಂತ ನಿನಗೇನೋ ಗೊತ್ತು? ಆ ಕಡೆ ಕೂತ್ಕೊಳ್ಳೋ. ಏಯ್ ನಿನಗೆ ಹೇಳ್ತಾ ಇರೋದು, ಆ ಕಡೆ ಕೂತ್ಕೊಳ್ಳೋ. ಯಾವ್ದಕ್ಕೂ ಬೇಡದವನು. ಸರಿ, ನಾನೇ ಹೇಳ್ತೀನಿ. ಸರ್, ನೀವು ನನ್ನ ಹತ್ರ ಮಾತಾಡೋದ್ರ ಬಗ್ಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಕೊತೀನಿ. ಅವತ್ತು ಸಮುದ್ರದಲ್ಲಿ ಬಲೆ ಬೀಸಬೇಕಾದ್ರೆ ಬಲೆಯಲ್ಲಿ ಇವಳು ಬಂದು ಸಿಕ್ಕಾಕೊಂಡ್ಲು. 10 ಜನ ಸೇರಿ ಅದನ್ನ ಎಳಿತಾ ಇದ್ವಿ. ಸರಿಯಾದ ಬೇಟೆ ಸಿಕ್ತು ಅಂತ ಬಲೆ ಬಿಚ್ಚಿ ನೋಡಿದ್ರೆ ಮರ ದಿಮ್ಮಿ ಸಿಕ್ಕಾಕೊಂಡಿತ್ತು. ಹುಡುಗರೆಲ್ಲ ಇದನ್ನ ತೆಗೆದು ಸಮುದ್ರಕ್ಕೆ ಬಿಸಾಕ್ಬೇಕು ಅಂದ್ರು. ಆದ್ರೆ ನನಗೆ ಮನ್ಸು ಬರಲಿಲ್ಲ. ನೋಡಿದ ತಕ್ಷಣ ನನಗೆ ಇಷ್ಟ ಆಗೋಯ್ತು. ಗೊತ್ತಾಯ್ತ್ರಿ, ಸಮುದ್ರದಲ್ಲಿ ಏನೇ ಸಿಕ್ಕಿದ್ರು ಐಸಕ ನಾಚಿಗೆ ಅರ್ಧ ಭಾಗ ಕೊಡ್ಲೇಬೇಕು. ಚಪ್ಪಲಿ ಸಿಕ್ಕಿದ್ರು ಸರಿ, ಆದ್ರೆ ಇದು ಬರೀ ಮರದ ದಿಮ್ಮಿ ಅಷ್ಟೇ, ಬರೀ ದಿಮ್ಮಿ. ತಿರುಗಿ ಬರಬೇಕಾದ್ರೆ ಹಡಗು ರಿಪೇರಿಗೆ ಬಂತು. ನಾವೆಲ್ಲ ಸಮುದ್ರಕ್ಕೆ ಹಾರಿ ದಡ ಸೇರ್ಕೊಂಡ್ವಿ. ಹುಡುಗರು ಐಸಕ ನಾಚಿಗೆ ಗೊತ್ತಾಗದ ಹಾಗೆ ಆ ದಿಮ್ಮಿನ ನನ್ನ ಮನೆಗೆ ತಂದು ಹಾಕ್ಬಿಟ್ರು. ಆವತ್ತು ರಾತ್ರಿ ನಿದ್ರೇನೆ ಬರಲಿಲ್ಲ. ಒಂದೇ ಸದ್ದು, ಕಾ 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 ಕಾ. ಕೈ ಬೀಸಿದ್ರೂ ಹೋಗ್ಲಿಲ್ಲ, ಕಲ್ಲಲ್ಲಿ ಹೊಡೆದ್ರೂ ಹೋಗ್ಲಿಲ್ಲ. ಅದು ಮೇಲೆ ಬಂದು ಕೂತ್ಕೊಂಡು ಆ ಮರದ ದಿಮ್ಮಿನೇ ದುರುಗುಟ್ಕೊಂಡು ನೋಡ್ತಾ ಇತ್ತು. ಆಗ್ತಾನೆ ಗೊತ್ತಾಯ್ತು, ಅಬ್ಬಾಬಾ ಅದು ಸಮುದ್ರದಿಂದ ನಮ್ಮ ಹಿಂದೆನೇ ಬರ್ತಾ ಇದೆ ಅಂತ. ಅದು ನೋಡ್ತಾ ಇರೋ ದಿಮ್ಮಿನ ತಗೊಂಡು ಅದ್ರ ಮೇಲೆಂಡೇ ಬಿಸಾಕ್ತೆ. ಅಯ್ಯೋ ದೇವ್ರೇ, ನನ್ನ ಕಣ್ಣನ್ನ ನಾನೇ ನಂಬೋಕಾಗ್ಲಿಲ್ಲ. ಅದು ನಿಧಿ. ಮಂಗಳೂರಲ್ಲಿ ಅವಳು ಹೆಸರಿಡಿದ್ರೆ ಸಾಕು, ಇವಳನ್ನ ತಗೊಂಡು ಹೋಗೋಕೆ ನಾನು ಅಂತ ಪೈಪೋಟಿಲಿ ಬರ್ತಾರೆ. ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾಳಾ? ಅಷ್ಟು ಆಳದಲ್ಲಿದ್ದಾಳೆ, ನೋಡೋಕ್ಕೂ ಸಿಕ್ತ ಹಾಗೆ. ಸ್ಟಾಪ್. ಸೊ ಯಾಕೆ ಶಿಲೆನ ಹೋಗಿ ಅವಳು ಇವಳು ಅಂತ ಹುಡುಗಿನ ಕರೆದಂಗೆ ಕರಿತಿದ್ದೀರಾ? ಸುಂಟ್ರಗಳಿಗೆ ಯಾಕೆ ಮೇಡಮ್ ಹುಡುಗಿರ ಹೆಸರಿಡ್ತೀರಾ? ಸುನಾಮಿ, ಕ್ಯಾತ್ರಿನಾ, ನಿಲಾ, ನಿಶಾ. ಹುಡುಗಿ ಗಾಳಿ ಎರಡೂ ಒಂದೇ. ಆರಂಭದಲ್ಲಿ ಎರಡು ಸೈಲೆಂಟಾಗೇ ಇರ್ತವೆ. ಅದನ್ನ ಯಾರಾದರೂ ಮಕರ್ ಮಾಡ್ದ ಅಂತ ಇಟ್ಕೊಳ್ಳಿ, ಯಾರು ಏನು ಅಂತ ನೋಡದೆ ಉಗುದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಅಷ್ಟೆಲ್ಲ ಆದ್ಮೇಲೆ ಏನು ಗೊತ್ತಿಲ್ಲದೆ ಇರ್ತಾರ, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ. ಸೊ ಇವಾಗೆಲ್ಲಿದೆ ಅದು? ಯಾವುದು? ಬಿರುಗಾಳಿನ? ನೋ, ಅವಳು ಅದನ್ನ ಮಾರಿ ನನ್ನ ತಂಗಿಗೆ ಮದುವೆ ಮಾಡ್ಕೊಡೋಣ ಅಂತಿದ್ದೆ. ಅದನ್ನ ಒಡೆದು ಮಾರೋದೋ ಕರಗಿಸ್ ಮಾರೋದೋ ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ಕಸ್ಟಮ್ಸ್ ಅಲ್ಲಿ ನಮ್ಮ ಹುಡುಗ ಒಬ್ಬ ಇದ್ದ, ಅವನತ್ರ ಹೇಳ್ದೆ. ಅವನು ಹೇಳ್ದ, ಏ ಪೀಟರ್, ಇಲ್ಲಿ ಬೇಡ ಕಣೋ, ಕಲ್ಕಟ್ಟಾಗೆ ತಗೊಂಡೋಗಿ ಮಾರೋಣ, ಒಳ್ಳೆ ದುಡ್ಡು ಬರುತ್ತೆ, ಇಬ್ರು ತಗೊಳ್ಳೋಣ ಅಂತ. ಎಷ್ಟು ಕಾಸು? ಲಕ್ಷ, ಕೋಟಿ. ಸರಿ, ಇವನು ಹೇಳೋದನ್ನ ನಾನು ಹೆಂಗ್ ನಂಬೋದು ಅಂತ ಯೋಚನೆ ಮಾಡಬೇಕಾದ್ರೆ, ತಗೊಳ್ಳೋ ಕಾಸು ಅಂತ 10,000 ರೂಪಾಯಿ ಅಡ್ವಾನ್ಸೇ ಕೊಟ್ಬಿಟ್ಟ. 10,000 ರೂಪಾಯಿ ನೋಡ್ಕೊಳ್ಳಿ, ಅದಷ್ಟೇ. ಇವಳು ನೆತ್ಕೊಂಡು ಹೋದವನು ಹೋಗೇ ಬಿಟ್ಟ. ಮತ್ತೆ ಒಂದ್ಸಲ ಫೋನ್ ಮಾಡ್ದ, ಏ ಪೀಟರ್, ಅವಳು ಕಾಣಿಸ್ತಾ ಇಲ್ಲ, ಯಾರು ಎತ್ಕೊಂಡು ಹೋಗ್ಬಿಟ್ರು ಅಂದ. ಅವನೊಬ್ಬ ಇದ್ನಲ್ಲ, ಅವನಿಗೆ ಇವಳ ಮೇಲೆ ಒಂದು ಕಣ್ಣಿತ್ತು. ನಾನು ಇವಳನ್ನ ಮಾರ್ತೀನಿ ಅಂತ ತಿಳಿದು ಈ ರಿಚಿ ಹುಡುಗರನ್ನ ಮಧ್ಯೆ ಬಿಟ್ಟ ಅವನು. ನಿಮ್ಮನ್ನ ಹೆದರ್ಸಿ? ಹೌದು, ರಿಚಿ ನನ್ನ ಮೇಲೆ ತಿರುಗಿಬಿದ್ದ. ಈ ಶಿಲೆ, ಈ ಮಿತ್, ಇದ್ರ ಬಗ್ಗೆ ನೀವು ಹೇಳೋದೆಲ್ಲ ಊರೊಳಗಿನ ಕಥೆ ಅಲ್ವಾ? ಕಲ್ಕತ್ತಾಲಿರೋ ಯಾರೋ ಒಬ್ಬನಿಗೆ ಗೊತ್ತಾಗಿ ಇದನ್ನ ಅವನು ಹೇಗೆ ಕಳ್ತನ ಮಾಡ್ತಾನೆ? ಇವತ್ತು ನಿನ್ನ ಬಲಿ ಕೊಡದೆ ನಾನು ಬಿಡೋದಿಲ್ಲ. ಏನ್ ಸರ್, ಕಣ್ಣೀರ್ ಯಾರಂತ ಗೊತ್ತಾ? ಜಾತಕನೇ ಸರಿಯಿಲ್ಲ ಅಂತ ಹೇಳ್ತಾರೆ. ಯಾರು ಕೊಟ್ಟ ಶಾಪನೋ? ಇಲ್ಲಾಂದ್ರೆ ಎಲ್ಲೋ ಕಡಲ್ ತೀರದಲ್ಲಿ ವಾಸ ಮಾಡ್ಕೊಂಡಿದ್ದ ಒಬ್ಬ ಹುಡುಗ ದಿಢೀರಂತ ಇಲ್ಲಿಗೆ ಯಾಕೆ ಬರ್ತಿದ್ದ ಹೇಳಿ ನೋಡೋಣ. ನೀವು ಯಾವಾಗಲೂ ಅವ್ರ ಜೊತೆ ಟಚ್ಚಲ್ಲಿದ್ರಾ? ಅಯ್ಯಯ್ಯೋ ಇಲ್ಲಪ್ಪ, ಅದು ಒಳ್ಳೆ ಸರ್ಕ್ ತರೋದಕ್ಕೆ ಅಂತ ನಮ್ಮ ಬಾಸ್ ದಾಸ್ ಅವಾಗ ಕಲ್ಕತ್ತಾಗ ಹೋಗ್ತಾರೆ. ಅಲ್ಲಿಗೆ ಹೋಗಿದ್ದಾಗ ಈ ಹುಡುಗನ್ ನೋಡಿದ್ರು. ಈ ಹುಡುಗನ್ ಎಲ್ಲೋ ನೋಡಿದೀನಲ್ಲ ಅಂತ ದಾಸ್ ನೆನೆಸ್ಕೊಂಡಾಗ ಗೊತ್ತಾಯ್ತು, ರಘು ಅಲ್ವಾ? ದಾಸ್ ನೆನೆಸ್ಕೊಂಡಿದ್ದಕ್ಕೇನೆ ಗೊತ್ತಾಗಿದ್ದು. ಈ ದಾಸ್ ಯಾರು? ಆರೋಗ್ಯ ದಾಸು ನಾನೇ. ಓ ಓಕೆ. ದಾಸ್ ನಾನೇ ನೆನೆಸ್ಕೊಂಡು ಕಂಡಿಡ್ದೆ, ರಘು ಅಲ್ವಾ? ಆಮೇಲೆ ಅವನು ರಘು ಅಂತ ನನಗೆ ಗೊತ್ತಿತ್ತು. ಅವನಿಗೂ ನಾನು ಗೊತ್ತಾಗಿ ನನ್ನ ಕಡೆದೇ ನೋಡ್ತಿದ್ದ. ನನ್ನ ನೋಡಿದ ತಕ್ಷಣ ಅವನಿಗೆ ಹಳೇದೆಲ್ಲ ಕಣ್ಮುಂದೆ ಬಂದಿರೋ ಥರ ಜ್ಞಾಪಕ ಆಗಿ ನನ್ನೇ ನೋಡೋಕೆ ಶುರು ಮಾಡ್ದ. ಆಮೇಲೆ ಹಳೇದೆಲ್ಲ ನೆನೆಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ. ನಿಮ್ಮಮ್ಮ ಇನ್ನೂ ಅಲ್ಲೇ ಅವ್ರ ಕಣ, ಅದೇ ಊರಲ್ಲಿ ಐಸಾ ಕನಾಚೀಸ್ ಮಾರ್ಕೆಟಲ್ಲಿ ಮೀನ್ ಮಾರ್ತಾವಳೆ. ಚಿಕ್ಕ ಮಕ್ಕಳು ನೋಡಿದಾಗೆಲ್ಲ ಆಸೆಯಿಂದ ಮಾತಾಡಿಸ್ತಾರೆ. ನೀನು ಓಡೋದೆಲ್ಲ ಪೋರ್ಟು, ಯಾವಾಗಲೂ ಅಲ್ಲೇ ಇರ್ತಾರೆ. ಗಂಡನೂ ಇಲ್ಲ, ಮಗನೂ ಇಲ್ಲ. ಇಂಥ ವಯಸ್ಸಲ್ಲಿ ಏನು ಮಾಡೋದಕ್ಕಾಗುತ್ತೋ ಒಬ್ಳಿಗೆ? ಹಾಂ, ಒಂದ್ಸಲ ನೀನು ಯಾಕೆ ಊರಿಗೆ ಬರಬಾರ್ದು? ಮಂಗಳೂರ್ಗ ಬಂದೇನು ಮಾಡಲಿ? ಬಿಸ್ನೆಸ್ ಮಾಡು, ಫಾರಿನ್ ಐಟಮ್ ಮಾರು. ಅಷ್ಟು ದುಡ್ಡೆಲ್ಲ ನನ್ನ ಹತ್ರ ಇಲ್ಲ. ಅದು ಅಲ್ಲದೆ ನಾನು ಮಾಡ್ತಿರೋ ಕೆಲಸ ಹುಲಿ ಬಾಲ ಹಿಡ್ದಾಗೆ, ಈಸಿಯಾಗಿ ಬಿಡಲ್ಲ. ಗೊತ್ತಾದ್ರಲ್ವಾ, ಏನು ಗೊತ್ತಾಗದೇ ಇರೋರ್ ಥರ ಸೈಲೆಂಟಾಗಿ ನನ್ನ ಬೋಟಿಗೆ ಬಂದುಬಿಡು. ನನಗೂ ಆಸೆನೆ, ಅದರಲ್ಲಿಂದ ಬರೋದು ಅಷ್ಟು ಸುಲಭ ಅಲ್ಲ. ಯೋಚನೆ ಮಾಡಬೇಡವೋ, ಬಾರೋ. ಅನ್ಕೊಂಡಿದ ತಕ್ಷಣ ಬರೋಕ್ಕಾಗಲ್ವ ದಾಸ? ಸಾಯಿಸ್ಬಿಡ್ತಾರೋ? ಸ್ವಲ್ಪ ದಿನ ಹೋಗ್ಲಿ, ನಾನೇ ಪ್ಲಾನ್ ಮಾಡ್ತೀನಿ. ಸರಿ, ಲಾಡ್ಜಲ್ಲಿ ಬಾಯ್ಸ್ ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಿ. ಒಂದು ನಿಮಿಷ ತಗೋ, ಇಟ್ಕೋ. ಏನೋ ಇದು? ಇಟ್ಕೊಳ್ಳೋ, ಟೈಮ್ ಸಿಕ್ತಾಗ ಅಮ್ಮನ ಹೋಗಿ ನೋಡು. ಅವಳಿಗೇನ್ ಬೇಕು ಅಂತ ಕೇಳ್ಬಿಟ್ಟು ಹೇಳು. ಕಾಸೇನಾದರೂ ಬೇಕು ಅಂದ್ರೆ ಹೇಳು, ಬರ್ತೀನಿ. ದಾಸ, ಹುಡುಗರೆಲ್ಲ ಹೇಗಿದ್ದಾರೋ? ಹುಡುಗರ ಊರಿಗೆ ಫೋನ್ ಮಾಡಿದ್ರೆ ಎತ್ತಕ್ಕೂ ಕೂಡ ಯಾರೂ ಇಲ್ಲ. ಅರ್ಧ ಜನ ಚೆನ್ನೈಯಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾವ್ರೆ, ಬಾಕಿ ಸುಕುಮಾರು ಸೆಂದಿಲು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾವ್ರೆ. ಆಮೇಲೆ ಮುತ್ತು ದುಬೈಗೆ ಹೋಗಿದ್ದಾನೆ. ಆಮೇಲೆ ಆಂಟನಿ ರಿಚಿ ಚಿಕ್ಕ ವಯಸ್ಸಲ್ಲೇ ಒಬ್ಬ ಹುಡುಗನ ಸಾಯಿಸ್ತಾ ಇವಾಗ ಅದೆಲ್ಲಿದ್ದಾನೋ. ಇದೇನೆ ಅವನ ಕತೆ. ನೀನು ಓಡೋದ್ಮೇಲೆ ಅವನು ಜುವೆನಲ್ ಸ್ಕೂಲ್ಗೆ ಹೋಗಿ ಸೇರ್ಕೊಂಡ. 8 ವರ್ಷ ಅಲ್ಲೇ ಇದ್ದ. ಹೇಗೋ ಮಾಡಿ ಅಲ್ಲಿಂದ ಆಚೆ ಬಂದು ಐಸಾಕ್ ಅನಚಿಗೆ ಸೇರ್ಕೊಂಡ. ಐಸಾಕ್ ಅನಚಿ ಹೇಗೆ ಅಂತ ನಿಂಗೂ ಗೊತ್ತಲ್ಲ. ಈಗ ಅನ್ನಾಚಿ ಎಲ್ಲ ಬಿಸ್ನೆಸ್ನು ರಿಚಿನೇ ನೋಡ್ಕೊತಿದ್ದಾನೆ, ಲೀಗಲಿ ಇಲ್ಲಿಗಲಿ ಎಲ್ಲದೂ ಕೂಡ. ಆಮೇಲೆ ಏನು ಅಂತ ಗೊತ್ತಿಲ್ಲ, ಊರಿಗೆ ಬಂದ್ ಕೂಡ್ಲೆ ಅವನು ಊರಲ್ಲೆಲ್ಲ ನಿನ್ನೆ ಹುಡುಕ್ತಾ ಇದ್ದ ಅಂತೀನಿ. ಸರಿ, ನೀನ್ ಹೋಗು. ಅಮ್ಮನ ಕರ್ಕೊಂಬರೋದಕ್ಕೆಲ್ಲ ನಾನು ಪ್ಲಾನ್ ಮಾಡಿ 1 ತಿಂಗಳಲ್ಲಿ ಹೇಳ್ತೀನಿ. ದಾಸ, ಈ ವಿಷಯ ನಮ್ಮಲ್ಲೇ ಇರಲಿ. ಸರಿ, ಬರ್ತೀನಿ. ರಘು ವಾಪಸ್ ಊರಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟ. ಆದ್ರೆ ರಿಚಿ ಹಳೆದೆಲ್ಲ ಮರ್ತಿರಲ್ಲ ಅಂತ ರಘುಗೆ ಗೊತ್ತು. ಯಾಕಂದ್ರೆ ಅವರಿಬ್ಬರ ಮಧ್ಯೆ ನಡೆದ್ಕತೆ ಅಂಥದ್ದು. ಯಾಕೋ ಕಲ್ಲು ಬೀಳುತ್ತೆ. ಯಾಕೋ ಬೀಳಿಸಿದ್ದು ಕಲ್ಲು ಏನೋ ನನಗೆ ಹೊಡಿತೀಯಾ? ಹೊಡಿದೆ ಬಿಡಲ್ಲ ಕಣೋ. ಬಾರೋ, ತಗೊಳ್ಳೋ, ತಗೋ, ಇಟ್ಕೊಳ. ಅಲ್ಲಿ ನೋಡ್ರೋ, ರಿಚಿ ಲೋಗೋಗ್ ಚುಚ್ಬಿಟ್ಟ. ನಾನು ಮಂಗಳೂರಿಗೆ ಬಂದಿದ್ದು. ಏನ್ ಕೇಸು? ಊರ್ ಚರ್ಚ್ ಫಾದರ್ ಮಗ ಜೊತೆಲಿ ಓದೋ ಹುಡುಗನ ಕಂಬಿಯಿಂದ ಚುಚ್ಚುಬಿಟ್ಟ. ಆ ಹುಡುಗನ ಸತ್ತೋಗ್ಬಿಟ್ಟ. ಇವನ್ ಓಡೋಕ್ ಟ್ರೈ ಮಾಡಿದಾಗ ನಾವ್ ಹಿಡ್ಕೊಂಡು ಬಂದ್ವಿ. ಅದೇ ಅವ್ರ ಮಗ ಮಾಡಿದ ಕೆಲಸನ ನಾವ್ ಹೇಳ್ತಾ ಇದೀವಿ. ಇಲ್ಲಿ ವಿಟ್ನೆಸ್ ಅವ್ನ್ ಚುಚ್ಚಿದನ್ನ ಸುಮಾರು ಜನ ನೋಡಿದಾರೆ ಸರ್. ಅದರಿಂದ ಬಿಡಕ್ ಆಗಲ್ಲ ಅಲ್ವಾ? ಫೈಲ್ ಮಾಡಾಯ್ತಾ? ನಾಳೆ ಕೋರ್ಟ್ ಕರ್ಕೊಂಡು ಹೋಗ್ಬೇಕು ಸರ್. ಅಲ್ಲಿಗೆ ಹೋದ್ಮೇಲೆ ಎಲ್ಲಾ ವಿಷಯನ ಮಾತಾಡ್ಬೇಕು ಕೋರ್ಟ್. ಹೌದು ಸರ್. ಅದೇ ಫಸ್ಟ್ ಟೈಮ್ ನಾನು ರಿಚಿನ ನೋಡಿದ್ದು. ಗವರ್ನಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋವಾಗಿಂದ ನಾವಿಬ್ರು ಫ್ರೆಂಡ್ಸೇ. ರಿಲೀಸ್ ಆಗಿದ ಮಾರನೇ ದಿನ ಅವನು ಹಿಡಿದಿದ್ದ ಇನ್ಸ್ಪೆಕ್ಟರ್ನ ಕಂಡಿಡಿದು ದೊಡ್ಡ ಪ್ರಾಬ್ಲಮ್ಮೇ ಮಾಡಿಬಿಟ್ಟ. ಸರಿಯಾಗಿ ಮಾಡ್ದ. ಅದನ್ನು ನೋಡ್ಬಿಟ್ಟೆ ಐಸಾ ಕಣ್ಣಾಚಿ ನಮ್ಮನ್ನ ಅವ್ರ ಟೀಮಿಗೆ ಸೇರಿಸ್ಕೊಂಡ್ರು. ಸಿಂಹನ ಕೆಣಕ್ದಂಗೆ. ಅದಾದ್ಮೇಲೆ ಅವನ್ನ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆದರೆ ಅವನು ಸಖತ್ ಸ್ಟೈಲಿಶ್ ಆಗಿರ್ತಿದ್ದ. ಕೆಲಸ ಮಾಡೋದಕ್ಕೆ ಅಂತ ಊರ್ ಬಿಟ್ಟು ಊರಿಗೆ ಬಂದ್ರೆ ಕೆಲಸ ಮಾಡೋಕೆ ಬಿಡಲ್ಲ ಅಂತಾರೆ. ಯಾವನ್ನ ಏನೋ ಇದು ಅಣ್ಣ ಸಕ್ಕರೆ ಕಡಿಮೆ ಓಟ್ಗೆ ಏನೋ ಬಾಡಿಗೆ ಕೊಡ್ಬೇಕು. ಸರಿ ಹಿಡಿಯೋ ಮೀನಲ್ಲೂ ಅರ್ಧ ಕೇಳಿದ್ರೆ ಹೇಗಪ್ಪ? 10 ಜನ ಜೊತೆಲ್ಲ ಹಾಕೊಂಡು ತಿರ್ಗ್ಬಿಟ್ರೆ ದೊಡ್ಡ ರೌಡಿನ ಇವನು. ಬರ್ಲಿ ಅವನು. ನಾನು ಯಾರು ಅಂತ ನನಗೆ ಮಾತ್ರ ಗೊತ್ತಿರೋದು. ಕೆಲಸ ಮಾಡಕ್ ಬಂದಿದೀವಿ, ಯಾಕೆ ಬೇಕಿವೆಲ್ಲ? ನೀನ್ ಬೇಕಾದ್ರೆ ಇವ್ರವ್ರ ತರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ನನ್ನ ಕೈಲಿ ಅದೆಲ್ಲ ಆಗಲ್ವೋ. ಬಿಳಿ ಬಟ್ಟೆನ ಹಾಕೊಂಡ್ಬಿಟ್ರೆ ಊರ್ನೆಲ್ಲ ಆಮರ್ಸ್ಬೋದು. ಐಸಾಕಣ್ಣಚ್ಚಿ ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಐಸಾಕೇನ ಐಸಾಕು ಬೋಟ್ನ ಬಾಡಿಗೆಗೆ ಬಿಟ್ಟು ಅದ್ರಲ್ಲಿ ಆಸ್ತಿ ಸಂಪಾದನೆ ಮಾಡೋನೆ ಅಂತ ಊರಿಗೆ ಗೊತ್ತು. ಓಳು ಕಣ, ಎಲ್ಲ ಕದ್ ಸಂಪಾದನೆ ಮಾಡಿರೋದೆ. ಇನ್ಮೇಲೆ ಅದೆಲ್ಲ ಆಗಲ್ಲ. ನಾನು ಬಂದೆ ಅಲ್ಲ, ಇನ್ಮೇಲೆ ಏನು ನಡೆಯುತ್ತೆ ನೋಡ್ರಿ ಅಷ್ಟೇ. ಸರ್ ನಿಮ್ಮ ಹೆಸರೇನು? ಭೂಪತಿ, ನಿನ್ನ ಹೆಸರೇನು? ಇಷ್ಟ ಬಂದಿದ್ ಮಾಡ್ತಿದ್ದ. ಯಾರ ಬಗ್ಗೆನೂ ಭಯ ಇಲ್ಲ. ಅಣ್ಣಾಚಿ ಒಬ್ರನ್ ಬಿಟ್ಟು. ರಿಚ್ಚಿ ನನ್ನ ಮಗನ್ ತರ ಅಲ್ಲ, ನನ್ನ ಮಗನೇ. ಜೂನಿಯರ್ ಸೂಪರ್ಡೆಂಟ್ ರೆಡ್ಡಿ ಮಗಳಲ್ವಾ? ಹೌದು. ಹಾ, ಫಾದರ್ ನಾನು ಯಾಕೆ ಬಂದ್ರೆ? ಆಫ್ಟರ್ ದ ಪ್ರೇಯರ್. ಓಕೆ. So you are right in the story now? Yes, father. ಯಾವುದಾದ್ರೂ ರೀಸೆಂಟ್ ಫೋಟೋ ಇದೆಯಾ? ಇಲ್ಲಿ ಪರ್ಸನಲ್ ವಿಷಯಗಳಿಗೆ ಜಾಗ ಇಲ್ಲ. ಇದು ದೇವರು ವಾಸ ಮಾಡೋ ಮನೆ. ಆದರೆ ಝೋನಾಯಲ್ ಹೋಮ್ನಲ್ಲಿ ಒಂದು ಫೋಟೋ ಇದೆ ಅಂತ ಹೇಳಿದರು. ಇದುವರೆಗೆ ನನ್ನ ಕೈ ಸಿಕ್ಕಿಲ್ಲ. ಯಾವ ಫೋಟೋ ಅದು? ಅಂದರೆ ಝೋನಾಯಲ್ ಹೋಮ್ಗೆ ಸೇರಿದಾಗ ತೆಗೆದಿದ್ದ ಫೋಟೋ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಈ ಫೋಟೋ ಬಗ್ಗೆ ಯಾರು ಹೇಳಿದ್ದು? ರಿಚಿನೇ. ಅದು ಹೇಗಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು ಅಂತ ತುಂಬ ಹುಡುಕ್ತಾ ಇದ್ದ. ಐ ಥಿಂಕ್ ಅವ್ನಿಗೆ ಇಷ್ಟ ಆಗೋದು ಏನೋ ಒಂದು ವಿಷಯ ಅದರಲ್ಲಿದೆ ಅಂತ ಅನ್ಸುತ್ತೆ. ಎನಿವೆ, ನೀವು ಹೋಮ್ಗೆ ಎಷ್ಟು ಸರ್ತಿ ನೋಡಕ್ ಹೋಗಿದ್ದೀರಾ? ಎಷ್ಟು ಸಲ ಹೋಗಿದ್ರು ಅವನು ಬದಲಾಗಿರೋ ಥರ ಕಂಡಿಲ್ಲ. ಒಂಥರ ಹುಡುಗ. ಓ, ಸೊ ನೀವು ವಿಸಿಟೇ ಮಾಡಿಲ್ವಾ? ಸ್ಟಾರ್ಟಿಂಗಲ್ಲಿ ಒಂದ್ಸಲ ಹೋಗಿದ್ದೆ. ಬದಲಾಗ್ತಾನೆ ಅಂತ ನಂಬಿಕೆ. ಆದ್ರೆ ಅಲ್ಲೂ ಒಂದು ಜಗಳಾಡ್ತಾ ಇದ್ದ. ನಿನಗೆ ಅವನ ಬಗ್ಗೆ ಹತ್ತಿರದಿಂದ ಗೊತ್ತಾ? ಆಕ್ಚುಲಿ ನೋ, ಎರಡು ಮೂರು ಸರ್ತಿ ನೋಡಿದ್ದೀನಿ. ದಟ್ಸ್ ಅಬೌಟ್ ಇಟ್. ಅಮ್ಮ ಮನೆಗೆ ನಾನು ಹೋದ್ಮೇಲೆ ಸಮ್ಮರ್ ವೆಕೇಶನ್ಸಿಗೆ ಬರ್ತಿದ್ದೆ. ಆಗ ಕ್ಯಾನ್ ವಿ ಸ್ಟಾರ್ಟ್ ದ ಇಂಟರ್ವ್ಯೂ? ಫಾದರ್, ಇದು ಇಂಟರ್ವ್ಯೂ ಅಂತ ಅನ್ಕೊಳ್ಳೋದು ಬೇಡ. ನಡೆದ ವಿಷಯನ ನಾನು ಪೂರ್ತಿ ತಿಳ್ಕೋಬೇಕು ಅಂತಿದ್ದೀನಿ. ಐ ಜಸ್ಟ್ ವಾಂಟ್ ಟು ಹಿಯರ್ ಯೋರ್ ಸೈಡ್ ಆಫ್ ದ ಸ್ಟೋರಿ. ಅವತ್ತು ಚರ್ಚ್ಗೆ ತುಂಬ ಜನ ಫಾರಿನ್ ಟೂರಿಸ್ಟ್ ಬಂದಿದ್ದರು. ಅವತ್ತು ಅವನು ಬಂದ. ದಿಸ್ ಇಸ್ ದ ಲಾಸ್ಟ್ ಆಫ್ ಅವರ್. ಟೆಲ್ ಮಿ ದ ನೇಮ್ ದಟ್. ಪ್ರತಿ ಡಿಸೆಂಬರ್ ಹಬ್ಬದಲ್ಲೂ, ಎವ್ರಿ ಡಿಸೆಂಬರ್, ಮಾದಾ ಭವಾನಿ ದಾರಿಯಲ್ಲಿ ಬರಬೇಕಾದ್ರೆ ಸಮುದ್ರದಲ್ಲಿದ್ದ ಸೇಂಟ್ ಪೀಟರ್ ಎದ್ದು ಬಂದು ಕ್ಷಮಾಪಣೆ ಕೇಳಿದ್ರು ಅಂತ ಹೇಳ್ದ. ಅದರಿಂದನೇ ಈ ಹಬ್ಬನ ಈ ಊರಿನ ಜನಗಳು ತುಂಬಾ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗಲೂ ತುಂಬಾ ಜನ ಆ ಶಿಲೆಯನ್ನು ಹುಡ್ಕೊಂಡು ಕಡ್ಲಿಗೆ ಹೋಗ್ತಾರ ಫಾದರ್. ಇಲ್ಲಿ ಶಿಲೆಯಲ್ಲ ಮುಖ್ಯ, ಫರ್ಗಿವ್ನೆಸ್, ಕ್ಷಮಾಪಣೆ. ಅದೇ ನಮ್ಮ ಸೇಂಟ್ ಪೀಟರ್ ಕಥೆ ನಮಗೆ ಹೇಳೋ ನೀತಿ. ಹಿ ಇಸ್ ಮೈ ಸನ್ ಓನ್ಲಿ. ಯಾ, ಹೋಗಿ ಬನ್ನಿ. ಗಾಡ್ ಬ್ಲೆಸ್ ಯು. ಏನೋ ಹೊಸ ಬ್ಯಾಚ್ ಟ್ರೈನಿಂಗ? ಪಕ್ಕಾ ರೌಡಿ ತರ ಕಾಣ್ತೀಯಲ್ಲ. +2 ಮುಗಿಸ್ದೆ, ಡಿಗ್ರಿನೂ ಮುಗಿಸ್ಬೋದಲ್ಲ. ಅಯ್ಯೋ ಸರ್, ನಿಮ್ಮ ಕಥೆನೆಲ್ಲ ಸ್ವಲ್ಪ ನಿಲ್ಲಿಸ್ತೀರಾ? ಈ ಪ್ರಪಂಚದಲ್ಲಿ ಡಾಕ್ಟರ್ ಅಂತ ಒಬ್ಬರಿದ್ದಾರೆ, ಇಂಜಿನಿಯರ್ ಅಂತ ಒಬ್ಬರಿದ್ದಾರೆ. ಲೈಕ್ ದ್ಯಾಟ್. ನಾನೊಬ್ಬ ರೌಡಿಯರ್. ಅದನ್ನು ಇಲ್ಲಿಗೆ ತರಬೇಕಾಗಿತ್ತಾ? ಓ ಸಾರಿ ಬಾಸ್, ನೆಕ್ಸ್ಟ್ ಟೈಮ್ ಗಾಡಿಲೇ ಬಿಟ್ಟು ಬರ್ತೀನಿ. ದೇವರ ಸನ್ನಿಧಿಯಲ್ಲಿ ನಿನ್ನ ಬಾಲ ಅಲ್ಲಾಡಿಸ್ಬೇಡ. ಸ್ತೋತ್ರ, ಚೆನ್ನಾಗಿರಿ. ಹೇಗೆ ದಿಢೀರಂತ ಈ ಥರ ಸ್ಮೈಲ್ ಎಲ್ಲಿಂದ ತಗೊಂಡು ಬರ್ತೀರಾ? ನಗು ಏನಾದರೂ ಒಂದು ದಾರಿ ತೋರಿಸುತ್ತೆ. ತುಪ್ಪಾಕಿ ನನ್ನ ಬಲಪಡಿಸುತ್ತೆ. 3 ದಿನಗಳ ಹಿಂದೆ ಲಾರೆನ್ಸ್ ಜೊತೆ ಜಗಳ ಮಾಡಿ ಅವನು ಮೂಗು ಹೊಡೆದಾಕ್ತೆ. ಯಾರ ಲಾರೆನ್ಸ್? 3 ದಿನದ ಮುಂಚೆ ತುಂಬಾ ಜನಗಳ ಜೊತೆ ಜಗಳ ಆಡ್ದೆ, ತುಂಬಾ ಜನರು ಮೂಗು ಹೊಡೆದೆ. ಐ ಆಮ್ ಎ ಪ್ರೊಫೆಷನಲ್ ರೌಡಿ ಡ್ಯಾಡಿ. ರಿಷಿ, ಮಿಸ್ಟರ್ ಫ್ರಾನ್ಸಿಸ್ ಅವ್ರ ಸನ್ನು ಲಾರೆನ್ಸ್ ಫ್ರಾನ್ಸಿಸ್ ಅವ್ರು ನನ್ನ ಹತ್ರ ಬಂದು ಬೇಡ್ತಾ ಇದ್ದಾರೆ. ನಾನಿಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಸ್ವಂತ ಮಗ ನೀನು ಈ ರೀತಿ ಮಾಡ್ತಾ ಇದೀಯಾ ಅಂತ. ಸನ್, ನಿಮ್ಮ ಸ್ವಂತ ಸನ್? ಹಾಗೇನೆ. ಆ ಫ್ರಾನ್ಸಿಸ್ ಹತ್ರ ನಾನು ಯಾಕೆ ಅವನ ಮಗನ ಮೂಗು ಹೊಡೆದಾಗ್ದೆ ಅಂತ ಕೇಳಿದ್ರ, ನಾನು ಸರಿಯಾಗಿ ಹೊಡೆದಿಲ್ಲ, ಅಷ್ಟರಲ್ಲಿ ಓಡೋಗ್ಬಿಟ್ಟ ಬಾಸ್ಟರ್ಡ್. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಒಬ್ಬ ಫಾದರ್ ಹತ್ರ ಹೀಗೆ ಮಾತಾಡೋದು? ನನ್ನ ಫಾದರ? ನೀವಿ ಊರಿಗೆ ಫಾದರ್. ಫಾದರ್, ವೈ ಆರ್ ಯು ಲೈಕ್ ದಿಸ್? ನನ್ನ ಎಲ್ಬಿಟ್ಟು ಬೆಳೆಸಿದ್ರಿ. ಜಿಯೋನಿಯಲ್ ಹೋಮಲ್ಲಿದ್ದ ನಾನೇನಾದರೂ ಚರ್ಚ್ ಫಾದರ್ ಆಗಕ್ಕೆ ಸಾಧ್ಯನಾ? ರಿಚಿ, ಸರಿ ನಾನು ಹೊರಡ್ತೀನಿ. ರಿಚಿ, ಆ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ಅವರಪ್ಪನ ಭೇಟಿ ಮಾಡಿ ಎಲ್ಲಿಗೆ ಹೋದ್ರಿ? ಟೆಲ್ ಬಾಯ್ ಟು ಜೀಸಸ್ ಆಲ್ಸೋ. ಏ, ಈ ಲಾರೆನ್ಸ್ ಎಲ್ಲಿರ್ತಾನ? ಯಾಕೆ? ಸ್ವಲ್ಪ ಕೆಲಸ ಮುಗಿಸ್ಬೇಕು. ಏನ್ ಕೆಲಸ? ಮೂಗು ಹೊಡೆದಾಕ್ಬೇಕು. ಮೂಗು ಹೊಡೆದಾಕ್ಬೇಕಾ? ಲೇ ಲಾರೆನ್ಸ್, ದುಡ್ಡು ಸಾಲ ತಗೊಂಡಿದ್ಯಾ, ಗಾಂಜಾ ಹೊಡಿತೀಯಾ, ಕೊಟ್ಟಿರೋ ದುಡ್ಡು ವಾಪಸ್ ಕೇಳಿದ್ರೆ ಫಾದರ್ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ. ಸ್ಕೂಲ್ ಹುಡುಗನ ಸರ. ಇವಾಗಲೇ ಕಣ ಕರೆಕ್ಟ್ ಆಗಿರೋದು. ನನ್ನ ಮಗನ ಮೂಗು ಹೊಡೆದ ಅಂತ ನಿಮ್ಮಪ್ಪ ಊರಿಗೆಲ್ಲ ಹೇಳ್ತವ್ರೆ. ಮೂಗು ಸರಿಯಾಗಿ ಹೊಡೆದಿಲ್ಲ ಅಂದ್ರೆ ನನ್ನ ಹೆಸರು ಹಾಳಾಗಲ್ವಾ? ರಿಚಿ ಒಬ್ಬನ ಮೂಗು ಹೊಡೆದ್ರೆ ಈ ರೀತಿ ಇರುತ್ತೆ ಅಂತ ತೋರಿಸು. ನೋ ಹಾರ್ಟ್ ಫೀಲಿಂಗ್ಸ್, ಓನ್ಲಿ ಡೀಲಿಂಗ್ಸ್. ಇಟ್ಸ್ ಗಾನ್. ಪೂರ್ತಿ ಹೋಯ್ತು. ಈ ರಾಧಕ್ಕ ಇಷ್ಟೊತ್ತಾಯ್ತು ಅಂದ್ರೆ ಇಲ್ಲಿ ಬಂದು ಕಾಯ್ತಾಳೆ. ಅಲ್ಲಿ ನೋಡು ಬಾರ. ಒಂದಿನ ರಘು ಖಂಡಿತವಾಗಿ ಊರಿಗೆ ಬರ್ತಾನೆ ಅಂತ ರಿಚ್ಚಿನೂ ರಾಧಾನು ನಂಬಿದ್ರು. ಆದ್ರೆ ಇಬ್ರಿಗೂ ಇದ್ದ ಕಾರಣ ಬೇರೆ ಬೇರೆ. लगोरी 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 ये गेट बिटवी ये डेमोक्रेसी बारो इल्ले कुमार अंगडी होगो ಅವನನ್ನ ಬ್ಯಾಕ್ ಕೊಡ್ತಾನೆ ಅದ್ನ ಇಸ್ಕೊಂಡ್ ಬಾ. ಲೇ ಯಾಕೋ ಚಿಕ್ಕ ಹುಡುಗರನ್ನೆಲ್ಲ ಎಣ್ಣೆ ತರ ಕಳಿಸ್ತೀಯಾ? ತಗೊಂಡ್ ಬಂದ್ರೆ ಕುಡಿಯೋದಿಲ್ವಾ? ಆಯ್ತು ಜಾಸ್ತಿ ನಗ್ಬೇಡ. ನಿನ್ನ ಹೆಸರೇನು? ಡೆಮೋಕ್ರಸಿ ಡೆಮೋಕ್ರಸಿ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್. ಏ ಡೆಮೋಕ್ರಸಿ ಯೋ ಇರಯ್ಯ ಬಂದೆ. ಸೆಲ್ವಾಣ್ಣ ನನಗೆ ಮುಂಚೆಯಿಂದಾನೆ ಚೆನ್ನಾಗಿ ಗೊತ್ತಿತ್ತಕ್ಕ. ಸೂಪರ್ ಆಗಿದೆ ಗೆಳೆಯರೇ. ನನ್ನ ಗೆಳೆಯನ ಹೆಂಡತಿಯ ಸೀಮಂತ ನಾಳೆ ಸಂಜೆ 5:30 ಹೋಗೋ. ಹೋಗ್ ಮಲ್ಕೋ ಇರಪ್ಪ. ಪೂರ್ತಿ ಓದ್ಬಿಟ್ಟು ಹೋಗ್ತೀನಿ. ನೀನು ಏರಿಯಾದಲ್ಲಿ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ನಿನ್ ಜನ್ಮಕ್ಕೆಷ್ಟು. ಬಾರೋ ಯಾವಾಗ್ಲೂ ಬಂದೆ. ಇವಾಗ ನಾಳೆ ಫಂಕ್ಷನ್ಗೆಲ್ಲ ರೆಡಿನಾ? ಬ್ಯಾನರ್ ನೋಡಿದ್ರೆ ಗೊತ್ತಾಗಲ್ವಾ ಅಣ್ಣ? ಸೆಲ್ವಾ ಹೇಳೋಣ. ಇಷ್ಟೊಂದು ಆರ್ಭಟ ಬೇಕಾಗಿತ್ತಾ? ಈಗ ತಾನೆ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಮರ್ತಿರೋದನ್ನ ಯಾಕೆ ಎದಕ್ತೀಯಾ? ಏನಾಗೋದಿಲ್ಲ ಅಣ್ಣ, ಇವತ್ ರಾತ್ರಿ ಮಾತ್ರ. ನಾಳೆ ಫಂಕ್ಷನ್ ಮುಗಿದ್ಮೇಲೆ ನಾನೇ ತೆಗ್ದಾಕ್ತೀನಿ. ಬೇಗ ಬೇಗ ಗಾಡಿ ತೆಗಿ, ಗಾಡಿ ತೆಗಿ. ಏನ್ರಿ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಒಂದ್ ಕಾಫಿ ಕುಡ್ಕೊಂಡ್ ಬಂದ್ಬಿಡ್ತೀನಮ್ಮ. ಇಷ್ಟೊತ್ತಲ್ಲ, 5 ನಿಮಿಷ ಬಂದ್ಬಿಡ್ತೀವಿ. ಊರ್ ಬಿಟ್ಟೆಲ್ಲೂ ದೂರ ಹೋಗ್ಬಿಡ್ಬೇಡಿ, ಇಲ್ಲೇ ಪಕ್ಕದಲ್ಲಿ ಎಲ್ಲಾದ್ರೂ ಕುಡ್ದ್ಬಿಟ್ ಬನ್ನಿ. ಪಕ್ಕದಲ್ಲೇನೆ ನೀನಿರೋದಕ್ ಬಿಟ್ಲು. ಊರಲ್ಲಿ ನಮ್ಗೆ ಒಂದ್ ಮರ್ಯಾದೆ ಇದೆ ಕಣೋ. ಹೇ ಪ್ಲಾನ್ ಕ್ಯಾನ್ಸಲ್, ಮನೆಗೆ ಹೋಗೋಣ. ಯಾಕ್ಲಾ? ಕ್ಲೋಸ್ ಆಗಿದೆ ಕಣೋ. ಏನಾದ್ರೂ ಕೊಟ್ ಮಾಡಲು. ಲೇ ಪೊಲೀಸವರೆಲ್ಲ ಓಡಾಡ್ತಿರ್ತಾರೆ, ಹೇಗೋ ತೆಗ್ಸಕ್ಕಾಗುತ್ತೆ. ಸೆಲ್ವಾ ಇವತ್ ಕುಡಿಲೇಬೇಕ್ಲೇ. ಪಕ್ತೂರಲ್ಲಿ ಬ್ಲಾಕ್ ಅಲ್ಲಿ ಸಿಗುತ್ತಂತೆ, ಹೋಗೋಣ. ಏಯ್ ಆ ಊರಿಗೆ ಹೋಗೋದಾ? ಅಲ್ಲಿ ಯಾರಾದ್ರೂ ನಮ್ಮ ನೋಡಿದ್ರೆ ಸಾಯಿಸಿ ಚರ್ಮ ಸುಲ್ದು ಬಿಡ್ತಾರೆ, ಪರವಾಗಿಲ್ವಾ? ಲೇ ಆ ಊರಿಂದ ಹುಡುಗಿನೇ ತಕೊಂಬಂದಾಗ್ಲೇ ಯಾರು ಏನು ಮಾಡ್ಲಿಲ್ಲ. ಇನ್ ಬಾಟ್ಲ್ ಎತ್ಕೊಂಡ್ಬಿಟ್ರೆ ಹಿಡ್ಕೊಂಡ್ಬಿಡ್ತಾರ. ಬಾರಲ್ಲ ನೋಡ್ಕೊಳ್ಳೋಣ. ಲೇ ಅತ್ತ ಗಾಡಿ. ಊರ್ ಬಿಟ್ಟು ಪಕ್ಕದೂರಿಗೆ ಹೋಗ್ಬೇಡಿ ಅಂತ ಅಕ್ಕ ಎಷ್ಟೇ ಹೇಳಿದ್ರು ಇವ್ರು ಕೇಳಲಿಲ್ಲ. ಟೈರಲ್ಲಿ ಗಾಳಿ ಇಲ್ಲ ನೋಡಿ. ಏಯ್ ನೆನ್ನೆ ತಾನೇ ಏರೋಡಿಸ್ತಲ್ಲೋ. ಇದಕ್ಕೆ ಅಲ್ವಾ ಬೇಡ ಅಂತ ಹೇಳಿದ್ದು ನಾನು. अयो निन्ने नंबिताने नान कळसिद्दु अयो आ तोंदरे आदमेले अण्णनिगे आ ऊरगे इरके आगलिल्ल ನನಗೂ ಯಾರು ಇರಲಿಲ್ಲ ಅದಕ್ಕೆ ಅಣ್ಣನ ಜೊತೆ ಬಂದ್ಬಿಟ್ಟೆ ದಿನವೆಲ್ಲ ಕುಡಿತಾರೆ ಅವರು ಅವರ ಜೊತೆ ನಿಂದೇನೋ ಮಾತು ಮಕ್ಕಳನ್ನೆಲ್ಲ ಹಾಳು ಮಾಡ್ತಾರೆ ಹೋಗಿ ಸ್ಪ್ಯಾನರ್ ತಗೊಂಬಾ ಸಲ್ವಾ ಬಾ ಪೀಟರ್ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಮನೆಯಲ್ಲಿ ಊಟ ಇದೆ ಬಂದ್ಬಿಡು ಬರ್ತೀನಿ ಆದ್ರೆ ಪೂಜೆ ಮುಗಿದ ಮೇಲೆ ಯಾಕೆ ಪೂಜೆಗೆ ಬರೋಕೆ ನಿನಗೆ ಏನು ತೊಂದ್ರೆ ಏನಿಲ್ಲ ಬರೋರೆಲ್ಲ ಊರವರೇ ಏನಾದರೂ ಅನ್ಕೊಂಡ್ರೆ ಅಂತ ಊರು ಸಾವಿರ ಹೇಳಿ ನಮ್ಮ ಮನೆಗೆ ನೀನು ಬಾ इल्लोडो फिलोमिना इदन्न कट माडि सार माड्ताळे आमेले निन्न इष्ट अवगण्ण खंडित बंद्बिडताळे सुम्मने इरो अंगडिगे होगि सामान तरबेकु अल्लिवरेगू बिट्कोडु एनिल्ल पीटर मीन मार्केट अल्लि स्वल्प केलस इदे एय सार केलस एल्ल मुगिद मेले मनेगे कर्कोंड बंदु सेरिसु एय इवत्तु नीनु चेन्नागि बारिसुवे अंते यो नीनु इन्नु ओंद तंगी हत्र लवने हेळ्कोंडिल्ल आगले नम्मने अंत ಒತ್ತಿ ಒತ್ತಿ ಹೇಳ್ತಿದ್ದಾನೆ ತುಂಬಾ ಸಂತೋಷ ಪಡಬೇಡ ಅವನು ನಮ್ಮ ತಂಗಿಗೆ ಹೇಳ್ಬಿಡ್ತಾನೆ ಆಮೇಲೆ ಏಯ್ ಬಾಯಿ ನಿಲ್ಲದೇ ಇಲ್ವಲ್ಲೋ ಬಾ ಪ್ರೀತಿಯ ಹೇಳುವಾಸ್ ಹೇಳೋಕೆ ನಡುಗುತ್ತಾನೆ ಅವಳನ್ನು ಕಂಡ ಆ ಹುಡುಗಿ ಪೌಡರ್ ಹಾಕೋಬೇಕು ನೀನು ಹಾಕೋಬಾರದು ಸಾರ್ ಬರ್ತಾ ಇದ್ದಾರೆ ದಾರೆ ಬಿಡ್ರೆ ಸಾರ್ ಬರ್ತಾ ಇದ್ದಾರೆ ದಾರೆ ಬಿಡ್ರೆ ಕಣ್ಣಲ್ಲಿ ನೋಡಿ ನಗುವಲೆ ಹಾಡಿ ಸೇರುವ ಕನಸ ಕಾಣುವ ಇನ್ನಷ್ಟು ಕಾಲ ಅವಳ ಹಿಂದೆ ಸುತ್ತುವುದು ಸಮ್ಮತಿಯ ನಿಡುವೆಯ ಒಪ್ಪಿಕೊಳ್ಳೆ ಈ ಪ್ರೀತಿಯ ಸೊಗಸೆ ಪ್ರೀತಿಸೋ ಘಳಿಗೆ ನೀನೆಲೆಸಿರುವೆ ನನ್ನೆದೆಯಲಿ ಮನಸೆ ಸೆರೆಮನೆ ನನಗೆ ಅನುಭವ ಇರದ ಪ್ರೀತಿಯಲಿ ಪೌಡರ್ ಹಾಕೊಂಡ್ರೆ ಸಾಲಲ್ಲ ಬಾಯಿ ಬಿಟ್ಟು ಹೇಳಬೇಕು ಏಯ್ ನಾನು ನಾಳೆ ಖಂಡಿತ ಹೇಳ್ತೀನಿ ಅದೇ ಅಲ್ವಾ ಬಾ ಬಡ್ಸಮ್ಮ ಎಲ್ಲ ನಾನೇ ನೋಡಿ ತರಿಸ್ದೆ ಕಾಸು ಬಗ್ಗೆ ಚಿಂತನೆ ಮಾಡಲಿಲ್ಲ ನೀನು ಮಾಡು ಹೌದು ನಿನಗೆ ಕೆಲಸನೇ ಇಲ್ವಲ್ಲ ದುಡ್ಡು ಹೇಗೆ ಸಿಕ್ತು ಅದೆಲ್ಲ ನಾನು ಇಲ್ಲ ಅಂತ ಹೇಳು ಏ ಪೀಟರ್ ऐ पिट्रो बारा चले कಳ್ಳನ ಮಗನೇ ತಗೊಂಡಿರೋ ಸಾಲ ವಾಪಸ್ ಕೊಡೋ ಯೋಗ್ಯತೆ ಇಲ್ಲ ಊಟ ಹಾಕಿಸ್ತವನಂತೆ ಏ ಪೀಟ್ರೋ ಎಲ್ಲ ಇದೆಯಾ ಬರಲೇ ಅಣ್ಣ ಪೀಟರ್ ಇಲ್ಲ ನಿನ್ನನ್ ಕೇಳಿದ್ನೇನೋ ನಿನ್ ಕೆಲಸ ನೀನ್ ನೋಡಲಿ ಅಣ್ಣ ದುಡ್ಡಿನ ವಿಚಾರ ತಾನೆ ನಿಮ್ ಕಾಸು ವಾಪಸ್ ಕೊಡ್ತಾರೆ ಈಗ ಹೊರಡಿ ಏ ಒಳ್ಳೆ ಮಾತಲ್ಲಿ ಆಚೆ ಬರ್ತೀಯಾ ಇಲ್ಲ ನಿನ್ ತಂಗಿ ಹತ್ರ ತಗೊಳ್ಳ ಮನೇಲಿ ಇವತ್ತು ಹಬ್ಬ ಇದೆ ನಿಮ್ ದುಡ್ಡನವ್ರು ವಾಪಸ್ ಕೊಡ್ತಾರೆ ದಯವಿಟ್ಟು ಹೊರಡಿ ಬೇಡ ಸೆಲ್ವಾ ಬೇರೆ ಊರಿಂದ ಬಂದವ್ ನೀನು ನನ್ ಹಿಂದೆ ಎಷ್ಟು ಜನ ಇರ್ತಾರೆ ಅಂತ ಗೊತ್ತು ತಾನೆ ಒಬ್ನೇ ಬಂದ್ರು ಸರಿನೇ ಅಥವಾ ಗುಂಪಲ್ ಬಂದ್ರು ಸರಿನೇ ಏಯ್ ಇನ್ನೊಂದು ವಿಷಯ ಪೀಟರ್ ಒಳಗೆ ಇದ್ದಾನೆ ಆ ಡೋರ್ ಹಿಂದೆಗಡೆ ಅಯ್ಯೋ ಬನ್ನಿ ಬನ್ನಿ ಯಾವಾಗ ಬಂದ್ರಿ ಇಲ್ಲಿಗೆ ಈಗ ಮುಟ್ಟು ನೋಡ್ತೀನಿ ಲೈ ಪೀಟ್ರ ಮತ್ತೆ ದುಡ್ಡಕ್ಕೆ ಬರ್ತೀಯ ತಾನೆ ಆವಾಗಿದೆ ದೊಡ್ಡ ಇವನಿಲ್ಲ ಅಂದ್ರೆ ಇನ್ನೊಬ್ರ ಸಾಲ ಇಸ್ಕೋತೀನಿ ಸೆಲ್ವಾ ನೀನ್ ಯಾಕೋ ಇದಕ್ಕೆಲ್ಲ ಕೋಪ ಮಾಡ್ಕೋತೀಯಾ ಬಾಮ್ಮ ಊಟ ಬಡಿಸು ಬಾ ಬಾರಮ್ಮ ಈ ಮೀನು ತೆಗ್ದಿಡು ವೇಸ್ಟ್ ಆಗೋದಿಲ್ವಾ ಹೌದು ಈ ಗದೆ ತುಂಬಾ ಮುಖ್ಯ ತಗೋ ಊಟ ಮಾಡು ನಿಂಗೆ ಇಲ್ಲಿ ಏನ್ ತೊಂದರೆ ಆಗಿದೆ ಯಾಕೆ ಊರಲ್ಲೆಲ್ಲ ಸಾಲ ಮಾಡ್ತೀಯಾ ಇವತ್ತು ಇವನ್ ಬಂದ ನಾಳೆ ಇನ್ಯಾವನ್ ಬರ್ತಾನೋ ದೇವ್ರಿಗೆ ಗೊತ್ತು ಅಕಸ್ಮಾತ್ ನಾನು ಒಬ್ಳೆ ಇದ್ದಾಗ ಬಂದ್ರೆ ನಾನು ಏನ್ ಮಾಡ್ಬೇಕು ಇದ್ರ ಬದಲು ಎಲ್ಲಾದ್ರೂ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತಲ್ವಾ ಅವನಾ ಅವನು ಇವನಿಗಿಂತ ದೊಡ್ಡ ಫ್ರಾಡು ನಾನು ಅಲ್ಲಿಗೆ ಹೋಗಲ್ಲ ಓ ಹಾಗಾದ್ರೆ ಅವನ ಹತ್ರನೂ ಏನೋ ಜಗಳ ಮಾಡ್ಕೊಂಡು ಬಂದಿದ್ಯಾ ಈಗ ಅವನು ಯಾರನ್ನಾದ್ರೂ ಕಳಿಸ್ತಾನೆ ಅಲ್ವಾ ನನ್ನ ಕರ್ಮ ಇದ್ರ ಬದಲು ಬೇರೆ ಊರಿಗೆ ಹೋಗಿ ಮೀನ್ ಮಾರ್ಕೊಂಡು ಬದುಕ್ಬೋದು ಈ ಕಷ್ಟದಲ್ಲೂ ಇಲ್ಲೇ ಇರ್ಬೇಕಾ ಬೇರೆ ಊರಿಗೆ ಹೋಗಿ ನಂತರ ಜೀವನ ಮಾಡ್ತೀಯಾ ಪರದೇಶಿ ಜೀವನನ ಪೀಟರ್ ಏನು ಕೊಲೆ ಮಾಡಿದ್ನ ಸಾಲ ತಾನೆ ತೀರ್ಸಿದ್ರಾಯ್ತು ಇನ್ನು ಎಷ್ಟು ದಿನ ಅಂತ ನನ್ನ ಸಂಪಾದನೆಯಲ್ಲೇ ತಿಂತೀಯೋ ಏನಮ್ಮ ಇದು ಊಟದ ಆಸೆನೇ ಹೊರಟಾಯ್ತು ಸೆಲ್ವಾ ಮಾಡ್ಕೊಂಡು ಹೋಗು ಎಲ್ಲ ನೀನೇ ತಿನ್ ಸಾಯಿ ಊಟ ಮಾಡ್ಕೊಂಡು ಹೋಗೋಣ ಊಟದ ಮಧ್ಯದಲ್ಲಿ ಎದ್ದೇಳಬಾರ್ದು ಮೀನ್ ಸಾರು ಸೂಪರ್ ಅಕ್ಕ ಎಲೆ ಅಡಿಕೆ ಎಲ್ಲ ಇಲ್ವಾ ಬರೋ ಅಣ್ಣ ಬಿಟ್ಟಾಕು ಬಂದು ಊಟ ಮಾಡ್ಕೊಂಡು ಹೋಗು ಪರವಾಗಿಲ್ಲ ಇರಣ್ಣ ಕೋಪ ಮಾಡ್ಕೋಬೇಡ ಯಾರಪ್ಪ ನಿಲ್ಲು ರಘು ಏನು ಇಷ್ಟೊತ್ತಲ್ಲಿ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ ಸರಿ ಮೊದ್ಲು ಒಳಗಡೆ ಬಾ ಮೊದ್ಲು ಗಾಡಿ ತೆಗಿ ಹೋಗೋಣ ಸೆಲ್ವಾ ಒಂದು ಏವನ್ ಬೋಟು ಎಷ್ಟಾಗತ್ತೆ ಯಾವುದು ಅದೇ ಐಸೆ ಇಟ್ಟಿದ್ರಲ್ಲ ಅದೇ ತರದ್ದು ಏಯ್ ಅದೆಲ್ಲ ದುಬಾರಿ ಕಣೋ ಅದೇ ಎಷ್ಟು ದುಡ್ಡು ತಿಳ್ಕೊಂಡು ಏನ್ ಮಾಡ್ತೀಯಾ ಸ್ವಂತ ಬೋಟ್ ತಗೋತೀಯಾ ನೀನು ಯಾಕೆ ನನ್ನ ಕೈಲಿ ತಗೊಳಕ್ಕಾಗಲ್ವಾ ತಗೊಂಡು ತೋರಿಸ್ತೀನಿ ಅಣ್ಣಾಚಿ ಅವ್ನು ಯಾರಂತ ಗೊತ್ತಿಲ್ಲ ಆದ್ರೆ ಅವ್ನು ಕಲ್ಕತ್ತಾಯಿಂದ ಬಂದಿದ್ದಾನೆ ಫೈಬರ್ ಬೋಟ್ ಕಲ್ಕತ್ತಾ ರಿಜಿಸ್ಟ್ರೇಷನ್ ಇಲ್ಲೆಲ್ಲ ಅದನ್ನ ನೋಡ್ಲೇ ಇಲ್ಲ ಇಳಿದ ತಕ್ಷಣ ಅವ್ನಿಗೆ ಏನಾಯ್ತೋ ಗೊತ್ತಿಲ್ಲ ಆದ್ರೆ ಅವ್ನ ಬ್ಯಾಗ್ ನಮ್ಮ ಹತ್ರ ಭದ್ರವಾಗಿ ಇಟ್ಕೊಂಡಿದ್ದ ಏನ್ ವಿಷಯ ಅಂತ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಣ್ಣಾಚಿ ಹಂಗಾರೆ ನಾನು ಬರಲಾ ಆ ಪೀಟರ್ ಬೋಟ್ ಅವತ್ತೇನು ಸ್ವಲ್ಪ ನಕರ ಮಾಡ್ತಾ ಇದೆ ನಾನು ಸೆಲ್ವನ್ ಕಳಿಸ್ತೀನಿ ಪೀಟರ್ ಏನಾ ಮನೆಯಿಂದ ಯಾರು ಬರ್ಲಿಲ್ವಾ ಯಾಕೆ ಪೇಂಟ್ ಹೊಡಿಬೇಕಪ್ಪ ಅದೇ ಸೆಲ್ವ ಇದಾನಲ್ಲ ನಿನ್ ಚಿಕ್ಕಪ್ಪನ ದೊಡ್ಡಪ್ಪನ ಯಾರು ಬರ್ಲಿಲ್ವಾ ಬೇಡ ಅದಕ್ಕೆ ಸೆಲ್ವ ಇದಾನಲ್ಲ ಅವನ್ ನೋಡ್ಕೋತಾನೆ ಓ ಸೆಲ್ವ ನಿನಗ್ ಮಚ್ಚ ಆಗ್ಬಿಟ್ಟ ನಡಿಲಿ ನಡಿಲಿ ತಾವು ಮಧ್ಯಾಹ್ನ ಮೀನ್ ಮಾರ್ಕೆಟ್ಗೆ ಹೋಗೋದು ನನಗೂ ಗೊತ್ತು ನಾನು ಬಲೆ ಮರಿ ತರ ಬಂದೆ ಹಾಗೆ ಉಳ್ಕೊಂಡೆ ಕೂಡ ನಾನು ಈ ಊರಲ್ಲಿ ಇರೋದಕ್ಕೆ ಕಾರಣ ನೀನು ಮತ್ತೆ ಫಿಲೋಮಿನಾ ಈ ಕಥೆ ಎಲ್ಲ ಹೇಳ್ಬೇಡ ನಾನಲ್ಲ ಫಿಲೋಮಿನಾ ಮಾತ್ರನೇ ನೀನ್ ನನ್ನ ಜೊತೆ ಇದ್ರು ನೀನು ಮನಸಲ್ಲ ಅವಳ ತರನೇ ಇದೆ ಅಂತ ನನಗೆ ಗೊತ್ತು. ಪೀಟರ್ ಹಾ ನೋಡ್ತಾ ಇರೋ, ನಾಳೆ ಸಂಜೆ ಒಳಗೆ ಅವಳಿಗೆ ಹೇಳಿಲ್ಲ ಅಂದ್ರೆ ಕೇಳು. ದಬಾಕ್ದೆ ಮೇಲ್ ಬಂದು ಬಣ್ಣ ಹೊಡಿ, ಆಮೇಲೆ ಮಾತಾಡು. ಏನೋ ಒಂದು 10 ರಿಂದ 15 ವರ್ಷ ಆಗಿಲ್ವೇನೋ ನೀನು ಹೋಗಿ. ನೀನು ಏನೇ ಹೇಳು, ನಿಮ್ಮಮ್ಮ ನಿನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾಳೆ, ನೋಡ್ತಾ ಇರು. ಇಷ್ಟೊಂದು ದುಡ್ಡು ನಿನ್ಗೆ ಎಲ್ಲಿ ಬಂತಪ್ಪ? ಇಟ್ಕೊಳ್ಳಮ್ಮ, ಅದನ್ನ ಬಂದ್ಬಿಟ್ಟು ನಾನು ಹೇಳ್ತೀನಿ. ಇನ್ನೊಂದ್ ಸ್ವಲ್ಪ ದಿನ ಇದ್ಬಿಟ್ಟು ಹೋಗಪ್ಪ, ನಿನ್ನ ಕಣ್ ತುಂಬಾ ನೋಡ್ತೀನಿ. ಅರ್ಥ ಮಾಡ್ಕೋ. ಸರಿ, ನಾನೊಂದ್ ಮಾಡ್ತೀನಿ, ನಾಳೆ ಮಧ್ಯಾಹ್ನ 1 ಗಂಟೆಗೆ ಬರ್ತೀನಿ. ಅವಾಗ ನಿನ್ ಜೊತೆ ಜಾಸ್ತಿ ಹೊತ್ತಿರ್ತೀನಿ. ಇವಾಗ ಟೈಮ್ ಆಯ್ತು, ನಾನು ಬರ್ತೀನಮ್ಮ. ನಾಳೆ ನಿಂಗೆ ಇಷ್ಟವಾದ ಬಾಂಗ್ಡಾ ಮೀನ್ ಸಾರು ಮಾಡ್ಕೊಡ್ತೀನಿ, ಊಟ ಮಾಡ್ಕೊಂಡು ಹೋಗು. ಸರಿನಮ್ಮ, ನಾನು ಬರ್ತೀನಿ. ಒಂಟಿಯಾಗಿ ಎಷ್ಟು ಕಷ್ಟಪಟ್ಟೆ ಅಂತ ದಾಸ ಹೇಳ್ತಾ ಸಾಕು. ನಮ್ಮಮ್ಮ ಮೀನ್ ಮಾರ್ಬಾರ್ದು, ಎಲ್ಲ ನಾನು ನೋಡ್ಕೊತೀನಿ. ಬರ್ತೀನಮ್ಮ. ಕೊಡೋ ಇಲ್ಲಿ, ನಾನು ಹಿಡ್ಕೋತೀನಿ. ಬಿಡೋ. ಈ ಬ್ಯಾಗಲ್ಲಿ ಏನಿದೆಯೋ? ಸರಿ, ತಿನ್ನೋದಿಕ್ಕೆ ಏನಾದರೂ ತಗೊಂಡು ಬರ್ತೀನಿ, ಹಸಿವಿದ್ರೆ ತಿನ್ನು. ಅಮ್ಮ ನನ್ನ ಜೊತೆ ಬರ್ತಾಳಲ್ವಾ? ಬರ್ತಾಳ. नोड़ता कुद्रे तर ओडक बर्ता सरी नहीं मलको रघु ना नोडको मध्यान 12 गंटे काल मन होगोदे गाड़ी बेको आमेल रात्रि दुबई होरटे दुबईया कलकत्तादव्र बग्गे निनगे गोत्तिल्ल अवरु कंडिडियोदक्के मुंचे नानु इल्लिंद होगबेकु येनो निन्न हीगे ओडताने इर्तीया इदे नन्न कोने ओट नाळे फोन माडो राधका नाने बाडिगे कासु इस्कोळ्ळक्के हुडुगन कळिस्ता इद्दे नीने तिंगळिगे याके बर्तीया अण्णय्य इनमेले नन मीन मारोदिल्ल आ अंगडिन बेरे यारिगादरू कोट्बिडि एनायितु नन मग वापस बंदिदानल्वा रघुना 15 ವರ್ಷಗಳ ಹಿಂದೆ ಓಡಿ ಹೋದನಲ್ಲ ಆ ಹುಡುಗನ ಹೌದು ಕಲ್ಕತ್ತಾದಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನೆ ಅದಕ್ಕೇನು ನೀನು ಇಲ್ಲಿ ಕೆಲಸ ಮಾಡಬಹುದಲ್ಲ ಅವನು इनमेले अम्मा कईयिंद मीन मारबार्दु अंत कंडीशन आगि हेळबिट्ट हौदु रघु यावाग बंद अंत हेळिदे निन्ने निन्नेना आ राधका तम्मनिगे मारी क्रिस्मस नानु हेळिदे अंत हेळु ಹೇಳೋದೇನು ಅಂದ್ರೆ ನಾನು ಹೇಳಿಲ್ಲ ಅಂದ್ರೆ ಪೀಟರ್ ವಿಷಯ ನಿನ್ನ ಗಮನಕ್ಕೆ ಬರ್ತಿರಲಿಲ್ಲ ಅಲ್ವಾ ಓ ಆ ಕಡೆ ಹಾಗಲ್ಲ ಅಣ್ಣ ನಮ್ಮತ್ರ 140 ಬೋಟ್ ಇದೆ ಎಲ್ಲ ನಾನೇ ತಾನೇ ನೋಡ್ಕೊತಿರೋದು ಆ ಕರ್ಮ ಹೆಂಗೋ ಮಿಸ್ ಆಗೋಯ್ತು ಮಿಸ್ ಆಯ್ತಾ ಮಿಸ್ ಏ ಮುರುಗೇಶ ಜೊತೆ ಕಟ್ಕೊಂಡು ಊರು ಸುತ್ತೋದೇ ಕೆಲಸ ಆಗೋಯ್ತು ಇದು ಕಾಸು ವಿಷಯ ಅಲ್ಲ ವಿಶ್ವಾಸ ಸಮುದ್ರದಲ್ಲಿ ಸಿಗೋದ್ರಲ್ಲಿ ಅರ್ಧ ಭಾಗ ನನಗೆ ಅಂತ ಗೊತ್ತಿಲ್ವಾ ಇವತ್ತು ಪೀಟರ್ ಮಾಡ್ದ ನಾಳೆ ಬೇರೊಬ್ಬ ಇನ್ಮೇಲೆ ಹಾಗಾಗಲ್ಲ ಎಲ್ಲ ನಾನು ನೋಡ್ಕೋತೀನಿ ಹಾ ಈ ಕೋಪಕ್ಕೇನು ಕಮ್ಮಿ ಇಲ್ಲ ತುಂಬಾ ಹೊಡಿಬೇಡ ಇವನು ಯಾವಾಗಲೂ ಹೀಗೆ ಮೊಸರು ತಗೊಂಬ ಅಂದ್ರೆ ಉಸುರನೇ ತಗೊಂಬರ್ತಾನೆ ಹೌದನಚಿ ನೆನ್ನೆ ಮಾತ್ರ ನೀನು ನೋಡಬೇಕಾಯ್ತು ಆ ಲಾರೆನ್ಸ್ ಮೂಗ್ನಾ ಚಚ್ಚಿ ಚಟ್ನಿ ಮಾಡ್ಬಿಟ್ಟನಚಿ ರಿಚಿ ಇದಕ್ಕೆ ಕಣೋ ನೆನ್ನೆ ನೈಟ್ ನಿನ್ನ ಕಳಿಸಿಲ್ಲ ಸುತ್ತಿಗೆ ಕಣ್ಣಿಗೆ ಎಲ್ಲ ಮೊಳೆ ತರನೇ ಕಾಣಿಸ್ತವೆ ನನಗೆ ಗೊತ್ತು ಬಾಯ್ಲಿ ಅಣ್ಣಾಚಿ ಸೆಲ್ವಾ ಬಂದಿದ್ದಾನೆ ಕಾಯೋಕೆ ಹೇಳು ರಿಚಿ ಏನಪ್ಪ ಸೆಲ್ವಾ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಆ ನಾನು ಚೆನ್ನಾಗಿದ್ದೀನಿ ಹೌದು ಪೀಟ್ರಲ್ಲಿ ಗೊತ್ತಿಲ್ಲ ಹಂಗೆ ನಿಮ್ಮಪ್ಪನ್ನ ಇವತ್ತು ಸಂಜೆ ಕ್ರಿಸ್ಮಸ್ ಹಬ್ಬಕ್ಕೆ ಚರ್ಚೆಗೆ ಬರೋಕೆ ಹೇಳು ಏನೋ ನೀನು ಕರೀತಿಯೋ ಇಲ್ಲ ನಾನು ಕರೀತೀನಿ ನೆನ್ನೆ ರಾತ್ರಿ ಹುಲಿ ವೇಷಕ್ಕೆ ನಾನೇ ಪೇಂಟ್ ಮಾಡಿದ್ದು ಈಗ ಯಾವ್ದಾದ್ರು ಬೀದಿಲಿ ಅಭ್ಯಾಸ ಮಾಡ್ತಿರ್ಬೇಕು ಏನಾದರೂ ತೊಂದರೆನಾ ಆ ತರ ಏನಿಲ್ಲ ನಾವಿರ್ತೀವಲ್ಲ ನಾವು ರಿಚಿ ಒಂದು ಮಿತಿಯಲ್ಲಿರೋದಿಲ್ಲ ಅದು ಯಾರಿಗೂ ಒಳ್ಳೇದಲ್ಲ ಸಿಂಪಲ್ ಆಗಿ ಮಾಡೋದು ಯಾವುದು ಅಂತ ಅವನಿಗೆ ಗೊತ್ತಾಗ್ತಾನೇ ಇಲ್ಲ ಅವನ ಮೇಲೆ ಒಂದು ಕಣ್ಣಿಟ್ಟಿರು ನಿನಗೆ ಚಿಕ್ಕದಾಗಿ ಒಂದು ವಿಷಯ ಹೇಳ್ತೀನಿ ಅದು ರಿಚಿಗೂ ಗೊತ್ತಾಗಬಾರದು ಸರಿ ಅಣ್ಣ ಸರಿ ಅಣ್ಣ ಸರಿ ಅಣ್ಣ ಹುಷಾರು ಸೆಲ್ವಾ ನಮಸ್ಕಾರ ಅಣ್ಣ ಸಿಲ್ವಾ ನನ್ನ ಬೋಟು ಆ ಪೀಟ್ರು ಬಾಡಿಗೆ ತಗೊಳ್ಳೋ ಬೋಟು ರಿಪೇರಿಗೆ ಬಂದು ಸೈಡಲ್ಲಿ ಬಿದ್ದಿದೆ ಚೆಕ್ ಮಾಡಿ ನೋಡಿದ್ಯಾ ಓಡುತ್ತಾ ನೋಡಿದೆ ಅಣ್ಣ ಸ್ಟಾರ್ಟ್ ಆಗ್ತಿಲ್ಲ ಇಂಜಿನಲ್ಲಿ ಏನೋ ರಿಪೇರಿ ಇದೆ ಹೀಗೆ ಬಿಟ್ರೆ ಮಧ್ಯೆ ಏನಾದರೂ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಅಣ್ಣ ಆ ಪೀಟ್ರ್ ಮಗ ಏನು ಹಾಳು ಮಾಡಿಟ್ಟಿದ್ದಾನೋ ಬೇಗ ಹೋಗಿ ರಿಪೇರಿ ಮಾಡಿಸು ಹೋಗು ಸರಿ ಅಣ್ಣ ಅಣ್ಣ ಒಂದು ಮುಖ್ಯವಾದ ಕೆಲಸ ಇದೆ ಊಟ ಮುಗಿಸ್ಕೊಂಡು ರಿಪೇರಿ ಮಾಡ್ಲಾ ಹಾ ಸರಿ ಹೋಗು ಬರ್ತೀನಣ್ಣ ಯಾಕೋ ನಿಲ್ಸಿದ್ರಿ? ಅಲ್ವಾ ಎಲ್ಲ ಹೋಲಿನೂ ಒಂದೇ ತರ ಇದೆಯಲ್ಲ, ಬೇರೆ ಯಾರನ್ನಾದ್ರೂ ಹೊಡೆದ್ಬಿಟ್ನಾ? ಏಯ್ ದಮ್ ಕೊಡ. ಏಯ್ 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 ಅಣ್ಣನ್ ಸಾಂಗ್ ಹಾಕೋ. ಹೋಗ್ತಿದ್ದೀರಾ? ಅಣ್ಣಾಚಿ ಮುರುಗೇಶ್ನ ಕರ್ಕೊಂಡು ದಾಸ್ ಮನೆಗೆ ಹೋಗಿ ಎಂದಿದ್ದಾರೆ. ಇಲ್ಲಪ್ಪ, ಸುಮ್ಮನೆ ಒಬ್ಬರನ್ನ ಪಿಕಪ್ ಮಾಡಕ್ಕೆ ಹೇಳಿದ್ದಾರೆ. ಯಾರನ್ನ ಪಿಕಪ್ ಮಾಡಕ್ಕೆ ಹೋಗ್ತಿದ್ಯಾ? ಪಿಕಪ್ ಮಾಡ್ಕೊಂಡು ಬರ್ತೀನಲ್ಲ. ಏಯ್, ಅಲ್ಲಿವರೆಗೂ ನಾನೇನು ರೋಡಲ್ಲಿ ನಿಂತಿರಲ್ಲ. ಅಲ್ಲ, ಅಣ್ಣಾಚಿ ನನ್ನ ಒಬ್ಬನಿಗೆ ಹೋಗಕ್ಕೆ ಹೇಳಿದ್ದಾರೆ. ಹೇ ನೋಡ, ನನ್ನ ಅಸಿಸ್ಟೆಂಟ್ ಮೊದಲನೇ ಕೆಲಸ. ನಾನು ನನ್ನ ಕಣ್ಣಾರೆ ನೋಡಬಾರ್ದಾ? ಹೇಳೋದನ್ನ ಕೇಳಪ್ಪ. ಹತ್ತ ಗಾಡಿ. ಏಯ್, ಏನು ಏನು ನೋಡ್ತೀರಾ? ಹೋಗೋ ಹೋಗೋ ಹೋಗ್ರೋ. ಏನು ನೋಡೋದು? ರಿಚಿ, ಏಯ್ ಆ ಪೀಟರ್ನ ಕಟ್ಟಿ ನಮ್ಮ ಬೋಟಿಗೆ ಹೇಳ್ಕೊಂಡು. ಓಕೆ, ನಾನು ಬರ್ತೀನಿ. ಓಕೆ ಓಕೆ. ಕೊಟ್ರೆ ಕೈಯಲ್ಲಿ ಹಿಡ್ಕೊಂತ ಕೊಟ್ಟಿದ್ದು ನಿಮಗೆ. ಹೋಗ. ಮುರುಗೇಶ್, ಮೊದಲನೇ ಕೆಲಸ. ಭಯ ಆಗ್ತಿದ್ಯಾ? ಯೋಚನೆ ಮಾಡಬೇಡ, ನಾನೇ ಮಾಡ್ತೀನಿ. ನೀನೇ ಮುಗಿಸ್ದೆ ಅಂತ ಅಣ್ಣಾಚಿಗೆ ಹೇಳ್ಕೊ. ಇಲ್ಲ, ಇವತ್ತೆಲ್ಲ ವಿಚಿತ್ರವಾಗಿ ನಡೀತಾ ಇದೆ ಅಲ್ವಾ? ಕಾರ್ ತೊಳೆಯೋನು ಇವತ್ತು ಕಾರ್ ಓಡಿಸ್ತಿದ್ದಾನೆ. ಹೊಡಿಯೋಕೆ ಬರ್ದಿರೋ ನಿನ್ನ ನಂಬಿ ಅಣ್ಣಾಚಿ ಕೆಲಸ ಕೊಟ್ಟಿದ್ದಾರೆ. ಯಾವಾಗ್ಲೂ ಅಂತ ಇರ್ತಿದ್ರ ಅದಕ್ಕ ಇವತ್ತು ಸಂತೋಷವಾಗಿದ್ದಾರೆ ಅಲ್ವಾ? ಲೇ, ನನ್ನ ಹತ್ರ ಏನನ್ ಮುಚ್ಚಿಡ್ತಿದ್ದೀರ? ಮುಚ್ಚಿಡ್ತಿಲ್ಲ, ಅನಾಚಿ ನನಗೆ ಮಾಡೋ ಅಂದ್ರು. ಓ, ಐಸಾಕ್ ಅಣ್ಣಾಚಿ ಹತ್ರ ಇವಾಗೆಲ್ಲ ಡೈರೆಕ್ಟ್ ಡೀಲ್ ಮಾಡಕ್ ಶುರು ಮಾಡ್ಬಿಟ್ರ? ಇಲ್ಲ, ರಘು ಊರಿಗೆ ವಾಪಸ್ ಬಂದಿದ್ದಾನೆ. ಅವ್ರ ಅಮ್ಮನ್ ಕರ್ಕೊಂಡು ದುಬೈಯಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದಾನೆ. ಅಣ್ಣಾಚಿ ಅವನ ಹತ್ರ ಒಂದು ಬ್ಯಾಗ್ ಇದೆ, ಆ ಬ್ಯಾಗ್ ಸಮೇತ ಅವನ್ನ ಕರ್ಕೊಂಬರಕ್ ಹೇಳಿದ್ರು. ಅದು ರಘು ಬಂದಿರೋ ವಿಷಯ ನಿನಗೆ ಗೊತ್ತಾಗಿ ನೀನು ಏನಾದರೂ ಮಾಡ್ಬಿಡ್ತೀಯ ಅಂತ ಅಣ್ಣಾಚಿ ನನಗೆ ಕೆಲಸ ಹೇಳಿದ್ರು. ಗಾಡಿ ತೆಗೆಯೋ. ಎಲ್ಲಿಗೆ ಹೋಗಬೇಕು? To meet an old friend. ಹಲೋ, ರಫೀಕ್ ಭಾಯ್ ಇದ್ದಾರಾ? ರಘು ಮಾತಾಡ್ತಾ ಇದ್ದೀನಿ ಇಂಡಿಯಾದಿಂದ. ಸರಿ, ಅವ್ರು ಬಂದಮೇಲೆ ಇದೇ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೇಳಿ. ದಾಸ, ರಘು ಮಾತಾಡ್ತಿದ್ದೀನೋ? ಒಂದು ಅರ್ಧ ಗಂಟೆಯಲ್ಲಿ ಗಾಡಿ ಕಳಿಸ್ತೀಯಾ? ಅರ್ಧ ಗಂಟೆ ಬಿಟ್ಟ? ಸರಿ ರಘು, ನಾನು ಕಳಿಸ್ಕೊಡ್ತೀನಿ. ಇರು ಇರು, ಯಾರಿಗಾದ್ರೂ ಹೇಳಿದೇನೋ? ಅಯ್ಯೋ, ನಾನು ಯಾರಿಗೂ ಹೇಳಿಲ್ಲ. ಏನಾಯ್ತು ಲೇ? ಆಚೆ ಯಾರು ಬಂದಿದ್ದಾರೋ? ನಾನು ಹೇಳೋವರೆಗೂ ಗಾಡಿನೂ ಬೇಡ, ಏನು ಬೇಡ, ಇಡೋ. ಅಲ್ಲಪ್ಪ, ರಘು ಏನಾದ್ರೂ ಗನ್ಗೇನ್ ಇಟ್ಕೊಂಡಿದ್ರೆ? ಅಲ್ಲ ರಿಚಿ, ನಾನು ಏನಕ್ಕೆ ಹೇಳ್ತಿದ್ದೀನಿ? ಕೆಲಸ ನಾನು ಕೊಡ್ತೀನಿ ನಿನ್ಗೆ. ಹೋಗ್ ಹೋಗ್. Ladies and gentlemen, your attention please. Like the Cuban kid always said, here we meet once again. ಆ ಕ್ಯೂಬನ್ ಕಿಡ್ ಯಾರು ಅಂತ ನೀನು ಕೇಳಬಹುದು. ಅದ್ರ ಹಿಂದೆ ಒಂದು ಕತೆ ಇದೆ. ಇಬ್ರು ಚಿಕ್ಕ ಮಕ್ಕಳ ಕತೆ. ಒಬ್ಬ ಕ್ಯೂಬಾಯಿಂದ ಬಂದಿದ್ದ, ಇನ್ನೊಬ್ಬ ನಮ್ಮ ಕರ್ನಾಟಕದ ಹುಡುಗ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಸ್ಟಾಪ್ ಇಟ್. ऑटोमेटिक पिस्तौल. सरी एल्बिटिदे? हाँ तगो हिडको. मुर्गेश, चिल चिल, इव नम्म अनकोण. सो एनिवे, ए इब्रु हुडुगरु ಹೆಸರು ಏನಿಡೋಣ? ಓಕೆ, ಡ್ಯಾಶ್ ಅಂಡ್ ಡ್ಯಾಶ್ ಡ್ಯಾಶ್. ಡೈಲಿ ಬೆಳಿಗ್ಗೆ ಸ್ಕೂಲ್ ಕ್ಯಾಂಟೀನ್ಗೆ ಎಲ್ಲರೂ ಟಿಫನ್ ಮಾಡಕ್ ಬರ್ತಾರೆ. ಈ ಡ್ಯಾಶ್ ಏನ್ ಮಾಡ್ತಾನೆ ಅಂದ್ರೆ, ಡ್ಯಾಶ್ ಡ್ಯಾಶ್ನ ನೋಡಿ ನಕ್ಬಿಟ್ಟು ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಒಂದು ಕಮೆಂಟ್ ಹೊಡೆದ್ಬಿಟ್ಟು ಹೋಗ್ತಾನೆ. ಪಾಪ, ಡ್ಯಾಶ್ ಹೇಳೋದು ಡ್ಯಾಶ್ ಡ್ಯಾಶ್ಗೆ ಅರ್ಥನೇ ಆಗ್ತಿಲ್ಲ. ಡೈಲಿ ಕ್ಯಾಂಟೀನಲ್ಲಿ ಇದೇನೆ ನಡೀತಾ ಇತ್ತು. ಡ್ಯಾಶ್ ಡ್ಯಾಶ್ ತಡ್ಕೊಂಡು ಹೋದ. It continued and continued. हाँ, ಎಷ್ಟು ದಿನ ಒಬ್ಬನ ಕೈಲಿ ತಡೆಯಕ್ಕಾಗತ್ತೆ? ಒಂದಿನ ಡ್ಯಾಶ್ ಡ್ಯಾಶ್ ನೇರವಾಗಿ ಡ್ಯಾಶ್ನ ಹಿಡಿದು ಕೆಳಗೆ ತಳ್ಳಿ ಅವನ ಮುಖಕ್ಕೆ ಗುದ್ದುಬಿಟ್ಟ. ಹಾಕೊಂಡು ಡಾಂಗ್ 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 ಮೂಗ್ ಹೊಡೆದು ಟೊಮೊಟೊ ಚಟ್ನಿ ಹೊರಗಡೆ ಬಂದ್ಬಿಡ್ತು. ಈಗ ಈ ಇಬ್ರು ಹುಡುಗರನ್ನ ವಾರ್ಡನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡ್ಯಾಶ್ ಡ್ಯಾಶ್ ಹೇಳ್ತಾನೆ, ಡ್ಯಾಶ್ ನನಗೆ ಗೊತ್ತಾಗದೇ ಇರೋ ಭಾಷೆಯಲ್ಲಿ ನನಗೆ ಬೈದ ಅಂತ. ಆಗ ವಾರ್ಡನ್ ಬಂದು ಡ್ಯಾಶ್ ಹತ್ರ ಕೇಳಿದ್ರು, ಏನೋ ಬೈದೆ ಅಂತ. ಆಗ ಎಲ್ಲರ ಮುಂದೆನೂ ಅದೇ ಮಾತನ್ನ ತಿರ್ಗಾ ಹೇಳ್ತಾನೆ, ಅದು ಪ್ರಿನ್ಸಿಪಲ್ ಮುಂದೆನೆ. ಕಥೆನ ಸರಿಯಾಗಿ ಹೇಳ್ತಾ ಇದ್ದೀನ ಸರ್? ನಾನು ಕಥೆನ ಸರಿಯಾಗಿ ಹೇಳ್ತೀನೋ ಇಲ್ವಾ ಅಂತ ನೋಡೋದಕ್ಕೆ ಬಂದ್ಯಾ? ಒಳಗೋಗಿ ಆ ಬ್ಯಾಗ್ ಎಲ್ಲಿದೆ ಅಂತ ಹುಡ್ಕೋ. ಏಯ್, ಕಾನ್ಸಂಟ್ರೇಟ್. ಕಥೆಯಲ್ಲಿ ಮುಖ್ಯವಾದ ಘಟನೆ ಇದು. ವಾರ್ಡನ್ ಒಬ್ಬ ಪ್ರೊಫೆಸರ್ನ ಕರೆಸಿ ಡ್ಯಾಶ್ ಏನು ಹೇಳ್ದ ಅಂತ ನೋಡಿದ್ರೆ, ಡೈಲಿ ನಮ್ಮ ಡ್ಯಾಶು ಡ್ಯಾಶ್ ಡ್ಯಾಶ್ನ ನೋಡಿ ಅವನ ಭಾಷೆಲೆ ಗುಡ್ ಮಾರ್ನಿಂಗ್ ಆ್ಯಂಡ್ ಹಿಯರ್ ವಿ ಮೀಟ್ ಒನ್ಸ್ ಅಗೇನ್ ಅಂತ ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ದ. ಇದೇನೋ ಕ್ಯೂಬನ್ ಟ್ರೆಡಿಷನ್ ಅಂತೆ. ಇದರ್ಥ ಆದಮೇಲೆ ಅವರಿಬ್ಬರು ಭಯಂಕರ ಫ್ರೆಂಡ್ಸ್ ಆಗ್ಬಿಟ್ರು. ನನ್ನ ಪಾಯಿಂಟು ಅದಲ್ಲ. ಒಂದು ಸೆಕೆಂಡ್ ಯೋಚನೆ ಮಾಡಿ ನೋಡು. ಆ ಡ್ಯಾಶ್ ಒದೆ ತಿಂತಿರುವಾಗ ಅವನ ಮನಸ್ಸಲ್ಲಿ ಏನು ಓಡ್ತಿರ್ಬೇಕು? ನಗ್ತ ಮಾತಾಡೋಕ್ಕೆ ಹೋಗಿ ಡ್ಯಾಶ್ ಡ್ಯಾಶ್ ಯಾಕೆ ಹೊಡೆದ ಅಂತ ಯೋಚನೆ ಆಗಿರಲ್ವಾ? ಅವನಿಗೆ ತುಂಬ ಗೊಂದಲ ಆಗಿರಲ್ವಾ? ನಿನ್ನ ಥರನೇ ನಿನ್ನ ಹತ್ರ ಒಂದು ಬ್ಯಾಗ್ ಇದೆ, ಅದೆಲ್ಲಿ? ನನ್ನ ಹತ್ರ ಇಲ್ಲ. ನಿನ್ನ ಹತ್ರ ಇದೆ, ಅದನ್ನ ನೀನೇ ಕೊಡಲಿಲ್ಲ ಅಂದರೆ ನಾನೇ ಹುಡುಕಿ ಎತ್ಕೋತೀನಿ, ಜೊತೆಗೆ ನಿನ್ನ ಪ್ರಾಣನೂ ಎತ್ಕೊಂಡು ಹೋಗ್ತೀನಿ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ? ಹೌದಾ, ಓಕೆ, ನಾನೇ ಹುಡುಕೋತೀನಿ. ಅದು ಸಿಕ್ಕಿದ ಕೂಡಲೇ ನಿನ್ನ ಸುಟ್ಟು ಬಿಡ್ತೀನಿ. ಬ್ಯಾಗ್ ಸಿಕ್ಬಿಡ್ತು ಇಲ್ಲಿ. ಗುಡ್, ಈಗ ಶೂಟಿಂಗ್ ಟೈಮ್. ಹೇ ಡೆಮಾಕ್ರಸಿ, ಬಾರೋ ಇಲ್ಲಿ. ಏನಾಯ್ತು? ರಿಚಿ ಊರಿಗೆ ಬಂದು ಪೀಟರ್ ಕೊಡ್ದು ಆಟೋಲ್ ಹಾಕೊಂಡು ಎತ್ಕೊಂಡೋದ್ರು. ಸರಿಯಾಗಿ ಏಟ್ ಬಿತ್ತು, ಬಾಯಲ್ಲಿ ರಕ್ತ ಸುರಿತಾ ಇದೆ. ಏಯ್, ಎಲ್ಲಿ ನಡೀತೋ? ನಾನು ನಿನ್ನ ಸುಡೋದಕ್ಕಿಂತ ಮುಂಚೆ ನಾನು ಯಾಕೆ ನಿನ್ನ ಹತ್ರ ಎಷ್ಟು ದೊಡ್ಡ ಕತೆ ಹೇಳಿದೆ ಅಂತ ಗೊತ್ತಾ? ನಿನಗೆ ಗೊತ್ತಿಲ್ವಾ? ಯೋಚನೆ ಮಾಡಿ ನೋಡು, ಯೋಚನೆ ಮಾಡಿ ನೋಡೋ. ನಾನು ಒಳಗಡೆ ಬರುವಾಗ ಏನು ಹೇಳ್ದೆ? ಯುವರ್ ಅಟೆನ್ಷನ್ ಪ್ಲೀಸ್. ರೈಟ್, ಹೇಳು. ಆಮೇಲೆ ಅದಾದ್ಮೇಲೆ ಏನು ಹೇಳ್ದೆ? ವಿ ಮೀಟ್ ಒನ್ಸ್ ಅಗೇನ್. 15 ವರ್ಷ ಆದ್ಮೇಲೆ ಇವತ್ತೇ ಅಲ್ವಾ ನಿನ್ನ ನೋಡ್ತಾ ಇರೋದು? ರಿಚಿ? ಹೌದು ಕಣೋ ಬೋಳಿ ಮಗನೇ, ರಿಚಿ, ರಿಚರ್ಡ್ ಕೆ ಸಗಾಯ. ನಿನ್ನ ಚಿಕ್ಕ ವಯಸ್ಸಿನ ಬೆಸ್ಟ್ ಫ್ರೆಂಡ್ನ ಕೂಡ ನೋಡೋದಿಲ್ವಾ? ಇಲ್ಲ, ಸಂಜೆ ಬಂದು ನೋಡೋಣ ಅಂತಿದ್ದೆ. ಅದಕ್ಕೂ ಮುಂಚೆ ನೈಟು ನಿಮ್ಮ ಅಮ್ಮನ ಭೇಟಿ ಮಾಡಿದೆ ಅಂತ ಕೇಳ್ಪಟ್ಟೆ. ಅಮ್ಮನ ಮಾತ್ರ ದುಬೈ ಕರ್ಕೊಂಡು ಹೋಗ್ತೀಯಾ? ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಿಲ್ವಾ? ಬ್ಯಾಗ್ ಸಿಕ್ಬಿಡ್ತು, ನೀನ್ ಬಾ ಹೋಗೋಣ. ಇಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಅಮ್ಮಂಗೆ ಹೇಳಿದ್ದೆ. ಆಗ್ಲೇ ಒಂದ್ಸಲ ಅಮ್ಮನ್ ನೋಡಾಯ್ತಲ್ಲ. ದುಬೈಗೆ ಬೇರೆ ಕರ್ಕೊಂಡು ಹೋಗ್ತಿದ್ಯಾ? ಈಗ ಫ್ರೆಂಡ್ಸ್ ಟೈಮ್. ಇಲ್ಲ ರಿಚಿ, ನಾನು ಹೋಗಲೇಬೇಕು. ನಾನೇ ಆಮೇಲೆ ಡ್ರಾಪ್ ಮಾಡ್ತೀನ. ಹಾ ಬಾ. ನೋಡೋಕೆ ನನಗಿಂತ ಸ್ಟೈಲ್ ಆಗೇ ಇದೆಯಾ ಕಣ? ಹಾ, ಒಂದು ಕೆಲಸನ ಅರ್ಧದಲ್ಲೇ ಬಿಟ್ಟಿದ್ದೆ, ಮೊದಲು ಅದನ್ನು ಮುಗಿಸೋಣ. ಏಯ್ ನಿಲ್ಸ. ಮೋಸಗಾರ ನನ್ನ ಮಗನೇ. ಸಮುದ್ರದಲ್ಲಿ ಏನೇ ಸಿಕ್ಕಿದ್ರು ಅರ್ಧ ಅಣ್ಣ ಅಜ್ಜಿ ಕೊಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಬಡ್ಕೋ ಬಡ್ಕೋ, ಚೆನ್ನಾಗಿ ಬಡ್ಕೋ. ಮೋಸ ಮಾಡ್ತೀಯ? ಬೆಳಕಿವ ಸೂರ್ಯ ಚಂದ್ರರದ್ದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿ. ಬಾರೋ ಹತ್ರ ಬಾರೋ. ಈಗ ಹುಲಿ ಹೆಂಗ್ ಕೂಗುತ್ತೆ ಅಂತ ನಾನು ಕೇಳಬೇಕು. ಕಮೋನ ಐಸೆ ಏನೋ ಬರೀ ಗಾಳಿ ಮಾತ್ರ ಬರ್ತಿದೆ. ಕಮಾನ್ ಜೋರಾಗಿ. ಏನೋ ಅದು ಹುಲಿ ತರ ಕೂಗಕ್ ಹೇಳಿದ್ರೆ ಬೆಕ್ಕ ತರ ಕೂಗ್ತಿದ್ಯಾ? ರಿಚಿ, ಅವನು ನಂಬಿ ಅವನ ತಂಗಿ ಬೇರೆ ಇದ್ದಾರೆ. ಸಿಸ್ಟರ್ ಸೆಂಟಿಮೆಂಟ್ಸಾ? ಹೇಳ, ಎಲ್ಲ ಅದು ನಿನಗೆ ಆ ಕ್ಯೂಬನ್ ಕಿಡ್ ಹುಡುಗನ್ ಬಗ್ಗೆ ಕತೆ ಹೇಳಿದಿನ, ಅದೇ ಡ್ಯಾಶ್ ಡ್ಯಾಶ್ ಬಗ್ಗೆ. ಮುರುಗೇಶ್, ನಿನಗ್ ಗೊತ್ತು ತಾನೆ, ನೀನು ಹೇಳ್ತೀಯಾ? ಹಾ ನೀನು ನಿನಗೆ ಬಾಯಿ ಬಿಟ್ಟು ಅಭ್ಯಾಸ ಇಲ್ವಲ್ಲ? ಓಡ್ ಹೋಗಿ ತಾನೆ ಅಭ್ಯಾಸ. ನಾನು ಬಿಟ್ಬಿಡು ರಿಚಿ, ಇನ್ನೊಂದ್ಸಲ ಹೀಗೆ ಮಾಡಲ್ಲ. ಏನ್ ಸಿಕ್ಕಿದ್ರು ಅವ್ರಿಗೆ. ನನ್ನ ಬಿಟ್ಬಿಡು, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಹುಲಿಗಿದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆದ್ರೆ ನಮ್ ಜೊತೆಲೇ ಕರ್ಕೊಂಡ್ ಬಂದ್ವಲ್ಲ ಆ ನರಿ, ಅದಕ್ಕೆ ಅರ್ಥ ಆಯ್ತಾ? ಕಚ್ಚಡ ನನ್ನ ಮಗನೇ. ಏ ಸಲ್ವಾ, ನಿನಗೇನ್ ಕೆಲಸ ಇಲ್ಲೇ? ರಿಚಿ ನೋಡಿದ್ಯಾ? ರಿಚಿ ಬೋಟ್ ಏನಿಲ್ವೇ? ಹೌದು, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ, ಐ ಸೆಕೆಂಡವ್ರ ಬೋಟ್ ರಿಪೇರಿ ಇತ್ತು, ನೋಡೋಕ್ ಬಂದೆ. ಹಾ ಸರಿ, ಹೋಗು. ಇಂಥ ದಿನ ಬರುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು. ಸೇಂಟ್ ಪೀಟರನ್ನ ಯಾವತ್ತೂ ನನ್ನ ಕೈ ಬಿಡಲ್ಲ. ಇವನ್ನ ನನ್ನ ಮುಂದೆ ತಂದು ನಿಲ್ಸಿದ್ದಾರೆ. ಎಂಟು ವರ್ಷ ಮ್ಯಾನ್, 8 years. ಜೂನಿಯರ್ ಹೋಮಲ್ಲಿ ಬದುಕು ಹೇಗಿರುತ್ತೆ ಅಂತ ನಿನಗೆ ಗೊತ್ತೇನೋ? ಅದು ನರಕ ಕಣೋ, ಇಟ್ಸ್ ಹೆಲ್. ಅಲ್ಲಿದ್ದ ಒಂದೊಂದು ನಾಯು ನನ್ನ ಮುಟ್ಟಿದೆ. ನೀನ್ ನೋಡಿದ್ರೆ ಓಡ್ ಹೋಗ್ಬಿಟ್ಟೆ. ನನ್ನ ಬಗ್ಗೆ ಯೋಚನೆ ಮಾಡ್ದ? ನಾನ್ ಚರ್ಚ್ ಫಾದರ್ ಮಗ ಕಣೋ. ಇವಾಗ ನೋಡು, ಕೈಯಲ್ಲಿ ಗನ್ ಹಿಡ್ಕೊಂಡು ನಿಂತಿದ್ದೇನೆ. ಎಲ್ಲ ನಿನ್ನಿಂದಾನೆ. ನನ್ನ ಕ್ಷಮಿಸ್ಬಿಡು ರಿಚಿ, ಪ್ಲೀಸ್ ನನ್ನ ಕ್ಷಮಿಸು. ಅವಾಗ ನನ್ನ ಚಿಕ್ಕ ಹುಡುಗ, ಭಯ ಇತ್ತು ರಿಚಿ. ನಿಮ್ಮ ಅಪ್ಪನ ಹತ್ರ ಬಂದು ನಾನೇ ಎಲ್ಲ ಹೇಳ್ಬಿಡ್ತೀನಿ. ಹೌದು ಕಣ, ನೀನು ಬರ್ತೀಯ, ನೀನು ಹೇಳ್ತೀಯ, ನೀನು ಹೇಳಿದ ಕೂಡಲೇ ಹಂಗೆ ಅವ್ರು ನನ್ನ ಲೈಫ್ನ ವಾಪಸ್ ಕೊಟ್ಬಿಡ್ತಾರೆ. ಸಾರಿ ರಿಚಿ, ಬೇರೆ ದಾರಿ ಇರಲಿಲ್ಲ. ಇತ್ತು ಅದು, ಆದರೆ ನಿನ್ನ ಕಣ್ಣಿಗೆ ಅದು ಕಾಣಿಸ್ಲಿಲ್ಲ. ನಾನು ಮಾಡಿದ ತಪ್ಪೇನೆ. ನಮ್ಮಮ್ಮನ ಬಗ್ಗೆ ಒಂದೇ ಒಂದು ಸರಿ ಯೋಚನೆ ಮಾಡು. ನಾನು ಇಲ್ಲದೆ ಅನಾಥೆಯಾಗಿ ಕಷ್ಟಪಟ್ಟಿದ್ದಾಳೆ ಅವಳು. ನನಗೋಸ್ಕರ ಅಲ್ದಿದ್ರು ಅವಳಿಗೋಸ್ಕರನಾದರೂ ಕ್ಷಮಿಸು. ಎಲ್ಲಾದರೂ ಓಡೋಗ್ತೀವಿ, ಪ್ಲೀಸ್ ರಿಚಿ. ನಿನಗೆ ಓಡೋದು ಮಾತ್ರನ ಗೊತ್ತಿರೋದು. ಅವತ್ತು ಓಡೋದೆ, ಇವತ್ತು ಓಡೋಗ್ತೀನಿ ನನ್ನ ಬಿಟ್ಬಿಡು ಅಂತ ಕೇಳ್ಕೊತಿದ್ಯಾ? ನಾನು ಅವತ್ತು ನಿಂತಿದ್ದೆ, ಇವತ್ತು ನಿಂತ್ಕೋತೀನಿ. ಏಯ್ ದಮ್ ಕೊಡ್ರ ಕೊಡ್ರ. ಲೇ, ನಿನಗೊಂದು ಗೊತ್ತಾ, ಯಾರನ್ನಾದ್ರೂ ಹೊಡಿಬೇಕು ಅಂತ ನಾನು ಹೋದರೆ ಒಂದೊಂದು ಸೆಕೆಂಡು ನಿನ್ನ ಮುಖನೇ ಕಾಣಿಸುತ್ತೆ ಕಣ. ಅವಾಗ ಬರುತ್ತೆ ನೋಡು ಒಂದು ಕೋಪ. ಸುಮ್ಮನೆ ಡಾಂಗ್ ಡಾಂಗ್ ಅಂತ ಹೊಡೆದು ಬಿಸಾಕ್ತೀನಿ. ಯೂಸಿ, ನೀನೇ ಕಣ ನನ್ನ ಮೋಟಿವೇಶನ್. ಹೆಂಗೆ ನೋಡಿದ್ರು ನೀನು ನಾನು ಎದುರು ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಭಿಕ್ಷೆ ಕೊಡ್ತಾ ಇದ್ದೀನಿ, ಊರು ಬಿಟ್ಟು ಓಡೋಗು, ಓಡೋ. ಸಾಕಾ? ಸಿಂಪಲ್ ಆಗಿ ಮುಗಿಸ್ಬಿಟ್ಟೆ ಅಲ್ವಾ? ಬ್ಯಾಗ್ ಹಿಡ್ಕೋ, ಆ ಪೀಟರ್ನ ಮನೇಲೆ ಕಟ್ಟಾಕು, ಬಂದು ನೋಡ್ತೀನಿ. ನಾನು ವಾಪಸ್ ಬರೋವರೆಗೂ ಬ್ಯಾಗ್ನ ಭದ್ರವಾಗಿ ನೋಡ್ಕೋ. ಲೇ ಹೇಳಿದ ಅರ್ಥ ಆಯ್ತಲ್ಲ, ಹುಷಾರಾಗಿ ನೋಡ್ಕೋ. ಅದು ಕ್ರಿಸ್ಮಸ್ ಹಿಂದಿನ ದಿನ. ಅವತ್ತು ನಾನು ಮತ್ತೆ ಅವನ್ನ ನೋಡಿದೆ. ಎಷ್ಟು ದಿನ ಆಯ್ತು? ಇವಾಗೆಲ್ಲ ಪದೇ ಪದೇ ಬರೋದಿಲ್ವಾ? ಇದು ಅದೇ ಕ್ಯಾಮ್ರಾ ತಾನೆ? ಫೋಟೋ ತೆಗಿಬೇಕಾದ್ರೆ ಅಡ್ಡ ಬರಬೇಡಿ, ನನ್ನೇ ತೆಗಿ. ನೋ ಥ್ಯಾಂಕ್ಸ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಜೀವನಿಯಲ್ ಹೋಮಲ್ ಮಾತ್ರ ನನ್ನ ಹಿಂದೆ ಸುತ್ತಿ ಸುತ್ತಿ ಫೋಟೋ ತೆಗಿಯಕ್ಕೆ ಇಂಟ್ರೆಸ್ಟ್ ಇತ್ತಾ? ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಹೊಡಿಬೇಕಾದ್ರೆ ಕರಿ, ಐಲ್ ಗೆಟ್ ಸಮ್ ಸ್ನ್ಯಾಪ್ಸ್. ಅದಕ್ಕೆ ತುಂಬಾ ದಿನ ಬೇಕಾಗಿಲ್ಲ, ಇಲ್ಲ ನೋಡು, ಈಗಲೇ ಮಾಡೋಣ. ವೆರಿ ಗುಡ್. ಫೋಟೋ ತೆಗಿಯೋದೇನೋ ಸರಿ, ಪ್ರಿಂಟ್ ಎಲ್ಲ ಮಾಡಲ್ವಾ? ನಾ ಪ್ರಿಂಟ್ ಮಾಡಲ್ಲ ಅಂತ ಯಾರು ಹೇಳಿದ್ದು? ಹಾಗಾದ್ರೆ ನನ್ನ ಫೋಟೋ ಎಲ್ಲಿ? ಎಷ್ಟು ಸರ್ತಿ ಹೇಳೋದು, ಆ ಥರ ಒಂದು ಫೋಟೋನೂ ಇಲ್ಲ. ಒಂದು ಹುಡುಗಿ ಒಬ್ಬ ಹುಡುಗನ ಫೋಟೋ ಇಟ್ಕೊಂಡಿದ್ದಾಳೆ ಅಂದ್ರೆ ಏನರ್ಥ? ಏನು, ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತಿದ್ಯಾ? ಹಾಗಂತ ನಾನು ಹೇಳಿಲ್ಲ, ನೀನೇ ಹೇಳ್ತಿದ್ಯಾ. ನಾನ್ಸೆನ್ಸ್. टाइम आयतो मीन तिन्नंग मनेगे बर्तीनि अंत हेळिबिट्टु नीनेनो इल्ली दुड्डु इरबहुदु अंद्कोंडे बैग तेगेदु नोडिद्रे शिले इत्तु अल्ली आ शिलेन मारि दुबैगे होगोण अंत नोडिद्रे आ रिची शिले तगोंडु होग्बिट्ट बिडोदिल्ल अवनन्न सुम्मने बिडोदिल्ल नन्न बग्गे अवनिगे गोत्तिल्ल एल्लदक्कू नीने कारण नन्न बंदे अंत ऊरिगेल्ल सारदे अल्ल मीन तिन्नलेबेकागित्ता ಏನು ಗುಣುತ್ತಾ ಇದೆಯಾ ನಿನ್ನ ನನ್ನ ಕಣ್ಮುಂದೆ ನಿಂತಕೋಬೇಡ ಹೋಗು ಹೋಗ್ಬಿಡು ಈಗೇನ್ ತೊಂದ್ರೆ ಬೇಡ ಕಣೋ ನಾನು ಹೇಳಿದ ಕೇಳು ನಿನ್ ಮಾತಾಡದೆ ಮನೆಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿರೋ ನಾನು ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ ಏ ನೀನು ನನಗೋಸ್ಕರ ಎಲ್ಲ ಮಾಡ್ತೀನಿ ಅಂದೆ ಅಲ್ಲ ಬೇಡ ಕಣೋ ನಿಲ್ಲಿಸ್ಬಿಡು ಕೈಯಲ್ಲಿರೋ ದುಡ್ಡು ತಗೊಂಡು ಹೇಗೋ ಜೀವನ ಮಾಡಬಹುದು ಕಣೋ ಬೇಡ ಕಣೋ ನೀನು ಹೋಗಮ್ಮ ಅಣ್ಣ ನಮ್ಮ ಅಣ್ಣನ ಎಲ್ಲಾದರೂ ನೋಡಿದ್ರಾ ಇಲ್ಲಮ್ಮ ನಾನು ನೋಡಲಿಲ್ಲ ಅಮ್ಮ ನೀವು ನೋಡಿದ್ರಾ ಏನಂದ್ರು ಗೊತ್ತಿಲ್ವಂತೆ ಅಣ್ಣ ಮಾರ್ಕೆಟ್ ಅಲ್ಲಿ ನೋಡಿದ್ರಾ ಅಲ್ಲಿ ಯಾರು ನೋಡಿಲ್ಲ ಅಣ್ಣ ಪಾಪ ಅಣ್ಣ ಅಕ್ಕ ಬೇಜಾರಾಗಿದ್ದಾಳೆ ಸರಿ ಲೇಟ್ ಆಯ್ತು ಮನೆ ಕರ್ಕೊಂಡು ಹೋಗು ನಾನು ಹೇಳಿದೆ ಊರ್ ಬಿಟ್ಟು ಹೋಗೋಣ ಅಂತ ನಾನೇ ಎಲ್ಲ ನೋಡ್ಕೋತೀನಿ ಅಂತ ದೊಡ್ಡದಾಗಿ ಹೇಳಿಬಿಟ್ರು ಈಗ ನೋಡು ಬಾರೋ ಹೋಗೋಣ ನಿನ್ನ ನಂಬಿತಾನೆ ನಾನು ಕಳ್ಸಿದ್ದು ಅಯ್ಯೋ ಎರಡು ದಿವಸದಿಂದ ಇಲ್ಲಿ ಬಂದು ನಿಂತಿದ್ದೀಯಾ ಮಳೆ ಬರ್ತಾ ಇದೆ ಮತ್ತೇನಾದರೂ ತಪ್ಪು ಮಾಡಿದ್ಯಾ ಹಾಗೆಲ್ಲ ಏನೂ ಇಲ್ಲ ಅಣ್ಣಾಜಿ ರಾತ್ರಿ ಊಟಕ್ಕೆ ನಿಮ್ಮನ್ನ ಮನೆಗೆ ಬರಕ್ಕೆ ಹೇಳಿದ್ದಾರೆ ಆಗೋದಿಲ್ಲ ಯಾಕೆ ಇವತ್ತು ಭವಾನಿ ಐಸಕಣ್ಣ ಮನೆ ದಾಟಿ ತಾನೇ ಹೋಗ್ತೀರಾ ಊಟಕ್ಕೆ ಬರ್ಬೋದಲ್ಲ ತೇರು ಎಲ್ಲ ಕಡೆನೂ ಬರುತ್ತೆ ಎಲ್ರಿಗೂ ಆಶೀರ್ವಾದ ಮಾಡುತ್ತೆ ನಾನು ಸ್ಪೆಷಲ್ ಆಗಿ ಒಂದು ಮನೆಗೆ ಬಂದು ಊಟ ಮಾಡೋಕ್ಕಾಗೋದಿಲ್ಲ ದೇವರಿಗೆ ಫೇವರೇಟ್ ಅಂತ ಯಾವುದೂ ಇಲ್ಲ ಓ ನೀವು ಫಾದರ್ಸ್ಗೂ ಏನು ಫೇವರೇಟ್ ಇಲ್ವಾ ಚೆನ್ನಾಗಿರಿ ನನ್ನ ಫಾದರು ಹಾಗೇನೆ ನನ್ನ ಮಾತ್ರ ಬ್ಲೆಸ್ ಮಾಡೋದಿಲ್ಲ ಇಡೀ ಊರಿಗೆಲ್ಲ ಬ್ಲೆಸ್ ಮಾಡ್ತಾರೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ವಿಶಸ್ ಬೇಕು ಅಂದರೆ ಬನ್ನಿ ನಿಮ್ಮಿಷ್ಟ ನೀನು ಯಾರಿಗಾದ್ರೂ ಹೊಡಿಬೇಕಾದ್ರೆ ಯಾಕೆ ಹೊಡಿತಿದ್ಯಾ ಅಂತ ಕೇಳಲ್ಲ ಕ್ಷಮಿಸ್ಬಿಟ್ಟು ಕಳಿಸ್ಬಿಟ್ರೆ ಯಾಕಪ್ಪ ಕ್ಷಮಿಸ್ದೆ ಅಂತನೂ ನಾನು ಕೇಳಲ್ಲ ಇಷ್ಟು ವರ್ಷದಿಂದ ನಿನ್ನ ಜೊತೆಲಿದ್ದೀನಿ ಆದರೂ ಕೂಡ ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಏಯ್ ನೋಡ್ಕೊಂಡು ನೋಡ್ಕೊಂಡು ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ನನ್ನ ಮಗನ ಏನಕ್ಕ ನೀನು ಫಂಕ್ಷನ್ ಹೋಗಲ್ವಾ ಏನ್ ಮಿಸ್ ಎಲ್ಲ ತುಂಬಾ ತಿರುಗಿಸ್ತಿದ್ಯಾ ಪಾಪನಪ್ಪ ರಾಧಕ್ಕ ಆ ರಘುಗೋಸ್ಕರ ಎಷ್ಟು ಕಷ್ಟಪಡ್ತಾ ನೋಡಿದ್ಯಾ ಏ ರಿಚ್ಚಿ ನಿನ್ ಮನ್ಸಲ್ಲೇನು ಇಟ್ಕೋಬೇಡ ಏಯ್ ಸುಧೇ ಜಗತ್ ಬಿಟ್ಟು ಅಂದ್ರೆ ನಿನ್ಗಿಲ್ಲೇ ನಿಂತ್ಕೊ ಅಂದೆ ತಾನೆ ಬಾಗ್ಲು ಸರಿಯಾಗಿ ಹಾಕಿಲ್ಲ ಹಾಗೆ ಇಟ್ಟು ಭದ್ರವಾಗಿ ಲಾಕ್ ಮಾಡ್ತೀರಿ ರಿಚಿ ನೋವು ಬ್ಯಾಗ್ ಎಲ್ಲಿಟ್ಟಿದ್ದೆ ಒಳಗೇನೆ ಕೊನೋ ಇಟ್ಟಿದ್ದೆ ರಿಚಿ ಬ್ಯಾಗ್ ಕಾಣ್ತಿಲ್ವಂತೋ Mr. Murugesh, huh? Please pass me the gadi biga. Hey Raghav, aa kade alvo, ee kade ba. Hey Raghav, nillo. Nan bittu hogbedvo. Things change, man. Huh? Hmm. Ba, hogana. Bara. Richie, Raghu iga yen ansukotare tan gotta? ಕಲ್ಕತ್ತಾದಲ್ಲಿ ಅಷ್ಟು ದೊಡ್ಡ ಮಾಫಿಯಾ ಗ್ಯಾಂಗ್ ಅಲ್ಲಿ ತಪ್ಪಿಸ್ಕೊಂಡು ಸುಮ್ಮನೆ ಊರಲ್ಲಿ ಆವಾಜ್ ಹಾಕೊಂಡು ತಿರುಗ್ತಾ ಇರೋ ಹುಡುಗರ ಕೈಲಿ ತಗಲಾಕೊಂಡ್ಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಅಲ್ವಾ. ರಿಚಿ, ಈ ಬ್ಯಾಗ್ ಇಲ್ಲ ಅಂದ್ರೆ ನಾನು ದುಬೈಗೆ ಹೋಗಕ್ಕಾಗಲ್ಲ, ಅರ್ಥ ಮಾಡ್ಕೋ. ನಿನಗೆ ಬ್ಯಾಗ್ ಸಿಕ್ಕಿದ್ರು ಕೂಡ ನೀನು ದುಬೈಗೆ ಹೋಗೋದಕ್ಕಾಗಲ್ಲ. ನೀನು ಎಲ್ಲಿಗೆ ಹೋಗಬೇಕು ಅಂತ ನಾನು ನಿರ್ಧಾರ ಮಾಡ್ದೆ. ರಿಚಿ ಪ್ಲೀಸ್. ಮುರುಗೇಶ್, ನಿನಗೊಂದು ಜೀವ ಭಿಕ್ಷೆ ಕೊಟ್ಟು ಓಡು ಅಂತಂದ್ರೆ ನೀನೇನ್ ಮಾಡ್ತೀಯ? ದೇವ್ರೆ ಅಂತ ಕೈಗೆ ಕಾಲ್ಗೆ ಬಿದ್ದು ಜೀವ ಒಳಿತಲ್ಲ ಅಂತ ಊರ್ ಬಿಟ್ಟೆ ಹೋಗ್ತೀನಿ. ಸಿ, ನಿನಗೆ ಅರ್ಥ ಆಯ್ತು, ಆದ್ರೆ ನಮ್ಮ ನರಿಗೆ ಅರ್ಥನೇ ಆಗ್ಲಿಲ್ವೇ? ಲೇ, ನನ್ನ ಪಕ್ಕದಲ್ಲೇ ನೀನು ಇರಬೇಕು ಅಂತ ಎದುರು ನೋಡ್ತಿದ್ದಾಗ ನೀನು ಓಡೋಗ್ಬಿಟ್ಟೆ. ಈಗ ಓಡ್ ಹೋಗು ಅಂತ ಹೇಳ್ತಾ ಇದ್ದೀನಿ, ಹೋಗದೆ ಪಕ್ಕದಲ್ಲೇ ಇದೆಯಲ್ಲ. ಕೊಲೆ ಮಾಡಬೇಕು ಅಂತ ರಿಚಿ ಅನ್ಕೊಂಡಿರ್ಲಿಲ್ಲ. ಅವನಿಗೆ ರಘು ಮೇಲೆ ತುಂಬಾ ಕೋಪ, ಭಯಂಕರ ಕೋಪ. ಎಷ್ಟೇ ಆದ್ರೂ ಇಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ತಾನೆ. ಎಲ್ಲಾನು ಮರ್ತ್ಬಿಟ್ಟು ಆ ಬ್ಯಾಗ್ ಜೊತೆ ರಘುನ ಅವ್ರ ಅಮ್ಮನ ಹತ್ರ ಬಿಡ್ಬೇಕು ಅಂತ ಅನ್ಕೊಂಡಿದ್ದ. ಅಷ್ಟರಲ್ಲಿ ಆ ರಘು ಅವನಿಗೆ ತಾಳ್ಮೆನೇ ಇರ್ಲಿಲ್ಲ ಬಿಡಿ. ಅದು ಯಾವತ್ತೂ ಮನಸ್ಸಿಂದ ಹೊರಗಡೆ ಹೋಗಲ್ಲ. ಒಂದು ವೇಳೆ ನನಗೇನಾದರೂ ಆದರೆ ಫಿಲೋಮಿನಾಲ್ನ ಚೆನ್ನಾಗಿ ನೋಡ್ಕೋತೀಯಲ್ಲ? ಗಾಡಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡು ಬಾ. ರಿಚಿ, ನಾನು ಹುಲಿ ಆಟೋ ನೋಡಕ್ಕೆ ಬರ್ತೀನಿ. ಆಟೋ ತೆಗೆ. ಅಣ್ಣ, ಪೀಟರ್ ನೋಡಿದ್ರಾ? ಇಲ್ಲಪ್ಪ, ಪೀಟರ್ಲಿ ಬಂದಿಲ್ಲ. ಅಣ್ಣ, ಒಂದು ಸಿಗರೇಟ್ ಕೊಡಿ. ಸುದಿ, ನಾನು ಹೊರಡ್ತೀನಿ. ಏಯ್, ನನ್ನ ಐಸ ಕನ್ನಚ್ಚಿ ಮನೆ ಹತ್ರ ಬಿಟ್ಟೋಗೋ. ಸರಿ, ಬೇಗ ಬಾ. ಗೊತ್ತಿಲ್ಲದೆ ಈ ಊರಲ್ಲಿ ಒಬ್ಬನು ಏನು ಮಾಡಕ್ಕಾಗಲ್ಲ. ಆದ್ರೆ ಆವತ್ತು ರಾತ್ರಿ ಶಬ್ದ ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಇಷ್ಟು ವರ್ಷ ಇದ್ನಮ್ಮ ರಿಮೈಂಡ್ ಹೋಮಿಂದ ರಿಲೀಸ್ ಆದ್ಮೇಲೆ ನಮ್ಮ ಕುಟುಂಬದಿಂದ ಯಾರೂ ನನ್ನ ನೋಡಕ್ ಬರಲಿಲ್ಲ. ಸತ್ತೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ರಿಚ್ಚಿ ಬಂದು ನನ್ನ ಕೈ ಹಿಡ್ದ. ಇದೆಲ್ಲ ಕಮ್ಮಿ ಮಾ, ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಮೇಡಮ್, ಟೈಮ್ ಆಯ್ತು. 2 ನಿಮಿಷ. ಯಾವುದು ನಮ್ ಕೈಲಿಲ್ಲ. ಆದಿ ಅಂತ್ಯ ಎಲ್ಲ ಅವನ ತೀರ್ಮಾನ. ಈ ಕತೆ ಸತ್ಯದ ಮೇಲೆ ನಡೀತಾ ಇದೆ ಅಂತ ನಾ ಅನ್ಕೋತಾ ಇದ್ದೀನಿ. क्यूबन किड हुडगन बग्गे कते हेळिदिन अदे डैश डैश बग्गे ओंद सेकेंड योचने माडि नोडु आ डैश ओदे तिंतिरुवाग अवन मनसल्लि एनु ओड्तिरबेकु डैश डैश याके होड्द अंत योचने आगिरल्वा अवनिगे तुम्बा गोंदल आगिरल्वा गुड जॉब मेघा थैंक यू सर इदन्न स्पेशल सीरीस आगे पब्लिश माडो अवनु माडदे इरो तप्पिगे अवनु जैलिगे होदा अंत अवर अप्पनिगे गोत्ता ईग गोत्ताद्रे एनु बदलागुत्ते सर हागंतल्ल जीवन पूर्ति कांडदे इरो देवरन्न नंबिकोंडु बंद अवरु तम्म मगन नंबदे बिट्रल्ल अवर मग यारु अंत अवरिगे गोत्ता नीवु निम्म लाइफ अल्लि तेगदिरो मोदलने फोटो आ फोटोन इन्नू इट्कोंडिदीरा इल्लिरो एल्लारूनू अचानकागी कैदिगळादवरु मगन्न कळ्कोंड तंदे कड़े तनक प्रीतिन हेळक्कागदेने सतोद बोट मेकानिक तन्न मगनिगे एनायितु अंत गोत्तिल्लदेने संकट पड्ता इरो तायि ननगे गोत्तिरो मट्टिगे कथे हेगे शुरु आगुत्ते हेगे मुगियुत्ते अंत यारिगू गोत्तिरल्ल नमगे गोत्तिरो अंत्याने कथेय अंत्य अंत नावु तिळ्कोतीवि आद्रे कथेगळु मुगियोदिल्ल ಅದು ರಹಸ್ಯ ತುಂಬಿರೋ ಒಂದು ಪೆಟ್ಟಿಗೆ ಯಾರು ತೆಗೆದು ನೋಡದೇ ಇರೋ ಪೆಟ್ಟಿಗೆಯಲ್ಲಿ ಅಂತದೇನಿದೆ ಏನು ಬೇಕಾದರೂ ಇರಲಿ ಇರೋ ಸತ್ಯನಲ್ಲ ಕಡೆ ತನಕ ರಿಚ್ಚಿ ತನ್ನ ತಂದೆಗೆ ಯಾಕೆ ಹೇಳಲಿಲ್ಲ ಅಂತ ಆಶ್ಚರ್ಯ ಆಗಬಹುದು ಕ್ಷಮೆ ಬಗ್ಗೆ ಅಪ್ಪ ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ರು ಮಗ ಅದನ್ನ ಬದಕೆ ತೋರಿಸ್ಬಿಟ್ಟ ಅನ್ಸುತ್ತೆ ಅಪ್ಪ ನಿಲ್ಲು ಅಪ್ಪ ಅಪ್ಪ ನನ್ನ ಬಿಟ್ಟು ಹೋಗಬೇಡ ಅಪ್ಪ 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 ನಿಲ್ಲು ಅಪ್ಪ कदियोदा कदियोदेल्ल प्लान माडे कदियोदु अंत अन्कोंडिद्द ಆಗಲ್ಲ ಅಂತೀನಿ. ಎಲ್ಲಿ ಯಾರ ಹತ್ರ ಹೋಗಬೇಕು ಅವಳೇ ತೀರ್ಮಾನ ಮಾಡಬೇಕು. ಸುನಾಮಿ ತರ ಇವಾಗ ಯಾರ ಹತ್ರ ಇದ್ದಾಳೋ. ಆ ಬೋಟ್ಗೆ ಏನ್ ಹೆಸರಿತ್ತು? ಶಾಂತ ಮರಿಯಾ. ಅರ್ಧ ಸಮುದ್ರದಲ್ಲಿ ಎಲ್ಲೋ ಮುಳುಗೋಗಿರುತ್ತೆ.